ಓಂ ಶಾಂತಿ. ಇವತ್ತಿನ ಮಹಾವಾಕ್ಯದಲ್ಲಿ ಬಾಬಾ ತಿಳಿಸ್ತಿದ್ದಾರೆ, ದಿನಾಂಕ 12/6/2024, ಮೀಟೇ ಬಚ್ಚೆ ಬಾಪ್ ಉಸ್ ರಥ ಮೇ ಆತೇ ಹೇ ಜಿಸ್ನೇ ಪೆಹಲೇ ಪೆಹಲೇ ಭಕ್ತಿ ಶುರು ಕಿ ಜೋ ನಂಬರ್ ಒನ್ ಪೂಜಿತ ಫಿರ್ ಪೂಜಾರಿ ಬನಾ ಹೇ ಯಾ ರಾಜ್ ಸಬ್ಕೋ ಸ್ಪಷ್ಟ ಕರಕೆ ಸುನಾವೋ. ಬಾಬಾ ಇವತ್ತಿನ ಮಹಾವಾಕ್ಯದಲ್ಲಿ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಂದೆ ಇವರ ರಥದಲ್ಲಿ ಬಂದಿದ್ದಾರೆ. ಯಾರು ಮೊಟ್ಟ ಮೊದಲು ಭಕ್ತಿಯನ್ನು ಶುರು ಮಾಡಿದರು, ಯಾರು ನಂಬರ್ ಒನ್ ಪೂಜ್ಯರಿದ್ದರು, ನಂತರ ಪೂಜಾರಿಗಳಾಗಿದ್ದಾರೆ, ಅವರ ರಥದಲ್ಲಿ ತಂದೆ ಬಂದಿದ್ದಾರೆ. ಅದರಿಂದ ಈ ಒಂದು ರಹಸ್ಯವನ್ನು ಎಲ್ಲರಿಗೂ ಸ್ಪಷ್ಟ ಮಾಡಿ ತಿಳಿಸ್ಬೇಕಂತ ಬಾಬಾ ತಿಳಿಸಿದ್ದಾರೆ. ಪ್ರಶ್ನೆ: ಬಾಪ್ ಅಪ್ಪನೇ ವಾರಿಸ್ ಬಚ್ಚೊಂಕೋ ಕೌನ್ಸಾ ವರ್ಸಾ ದೇನೇ ಆಯೇ ಹೇ. ಬಾಬಾ ಪ್ರಶ್ನೆಯಲ್ಲಿ ಕೇಳ್ತಿದ್ದಾರೆ, ತಂದೆ ತನ್ನ ವಾರಸುದಾರ ಮಕ್ಕಳಿಗೆ ಯಾವ ಒಂದು ಆಸ್ತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ? ಉತ್ತರ್: ಬಾಪ್ ಸುಖ ಶಾಂತಿ ಪ್ರೇಮ್ ಕಾ ಸಾಗರ್ ಹೇ, ಏಹಿ ಸಾರಾ ಖಜಾನ್ ವಹ ತುಮ್ಹೇ ವಿಲ್ ಕರ್ತೇ ಹೇ, ಏಸಾ ವಿಲ್ ಕರ್ ದೇತೆ ಜೋ ಇಕ್ಕಿ ಜನ್ಮ ತಂಕ್ ತುಮ್ ಕಾತೇ ರಹೋ, ಕೂಟ್ ನಹಿ ಸಕ್ತಾ ತುಮ್ಹೇ ಕೌಡಿ ಸೇ ಹೀರೇ ಜೈಸಾ ಬಂದೇತೇ ಹೇ, ತುಮ್ ಬಾಪ್ ಕಾ ಸಾರಾ ಖಜಾನ್ ಯೋಗ ಬಲ್ಸೆ ಲೇತೆ ಹೋ. ಬಾಬಾ ಉತ್ತರದಲ್ಲಿ ತಿಳಿಸ್ತಿದ್ದಾರೆ, ತಂದೆ ತನ್ನ ಮಕ್ಕಳ ವಾರಸುದಾರ ಮಕ್ಕಳಿಗೆ ಯಾವ ಆಸ್ತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ ಅಂದರೆ, ತಂದೆ ಸುಖ ಶಾಂತಿ ಪ್ರೀತಿಯ ಸಾಗರ ಆಗಿದ್ದಾರೆ. ತನ್ನಲ್ಲಿರುವಂತಹ ಸರ್ವ ಖಜಾನೆಗಳನ್ನು ಮಕ್ಕಳಿಗೆ ವಿಲ್ ಮಾಡ್ತಾರೆ. ಇಂತಹ ವಿಲ್ಲನ್ನು ಮಾಡ್ತಾರೆ, 21 ಜನ್ಮದವರೆಗೂ ನೀವೇನು ಮಾಡ್ತಾ ಇರ್ತೀರ, ಅದನ್ನು ತಿಂತಾ ಇರ್ತೀರಿ, ಅದು ಎಂದಿಗೂ ಸಹ ಮುಗಿಯೋದೇ ಇಲ್ಲ, ಖಾಲಿ ಆಗೋದೇ ಇಲ್ಲ. ಅಂತಹ ಸಂಪತ್ತನ್ನು ತಂದೆ ನಮ್ಮ ಮಕ್ಕಳಿಗೆ ವಿಲ್ ಮಾಡ್ತಾರೆ. ತಾವು ಕವಡೆಯಿಂದ ವಜ್ರ ಸಮಾನರನ್ನಾಗಿ ಮಾಡ್ತಾರೆ. ಬಾಪ್ ತುಮ್ ಬಾಪ್ ಕಾ ಸಾರಾ ಖಜಾನ್ ಯೋಗ ಬಲ್ಸೆ ಲೇತೆ ಹೋ, ಯೋಗಕ್ಕೆ ಬಿನಾ ಖಜಾನ್ ನಹಿ ಮಿಲ್ ಸಕ್ತಾ ಹೇ. ತಂದೆ ತನ್ನಲ್ಲಿರುವಂತಹ ಎಲ್ಲ ಖಜಾನೆಯನ್ನು ಮಕ್ಕಳಿಗೆ ಕೊಡ್ತಾರೆ. ತಾವು ತಂದೆಯಿಂದ ಎಲ್ಲ ಖಜಾನೆಗಳನ್ನು ಅದು ಯೋಗ ಬಲದಿಂದ ತೆಗೆದುಕೊಳ್ತೀರಿ. ಯೋಗ ಇಲ್ಲದೇ ಖಜಾನೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಓಂ ಶಾಂತಿ. ಶಿವ ಭಗವಾನ್ ವಾಚ್. ಅಬ ಶಿವ ಭಗವಾನ್ ನಿರಾಕಾರ ಕೋ ತೋ ಸಭಿ ಮಾನ್ತೆ ಹೇ, ಏಕ ಹೇ ನಿರಾಕಾರ ಶಿವ ಹೇ ಜಿಸ್ಗೆ ಸಬ್ ಪೂಜಾ ಕರ್ತೆ ಹೇ. ಇದು ಶಿವ ಭಗವಾನ್ ವಾಚ್ ಆಗಿದೆ. ಈಗ ಶಿವ ಭಗವಂತ ನಿರಾಕಾರ ತಂದೆಯನ್ನು ಎಲ್ಲರೂ ಸಹ ಒಪ್ತಾರೆ. ಒಬ್ಬ ನಿರಾಕಾರ ಶಿವ ತಂದೆಯನ್ನು ಎಲ್ಲರೂ ಸಹ ಪೂಜೆಯನ್ನು ಮಾಡ್ತಾರೆ. ಬಾಕಿ ಜೋ ಬಿ ದೇಹಧಾರಿ ಹೇ ಉನ್ಕಾ ಸಾಕಾರ ರೂಪ ಹೇ, ಪೆಹಲೆ ಪೆಹಲೆ ನಿರಾಕಾರ ಆತ್ಮಾತಿ ಫಿರ್ ಸಾಕಾರಿ ಬನೇ ಹೇ. ತಂದಿನ ಮಕ್ಕಳಿಗೆ ತಿಳಿಸಿದರೆ ಪರಮಾತ್ಮ ಒಬ್ಬರೇ ನಿರಾಕಾರನಾಗಿರುವಂಥ ತಂದೆ, ಬಾಕಿ ಇಡೀ ಜಗತ್ತಿನಲ್ಲಿರುವಂಥವರು ದೇಹಧಾರಿಗಳು, ಅವರಿಗೆ ಸಾಕಾರ ರೂಪ ಇದೆ. ಮೊಟ್ಟ ಮೊದಲು ತಾವು ಆತ್ಮಗಳು ನಿರಾಕಾರ ಇದ್ದರೆ, ನಂತರ ಶರೀರವನ್ನು ತಗೊಂಡು ಸಾಕಾರಿಗಳಾಗಿದ್ದೀರಾ ಅಂತಾರೆ ತಂದೆ. ಸಾಕಾರಿ ಬಂತೆ ಹೇ ಶರೀರ ಮೇ ಪ್ರವೇಶ್ ಕರ್ತಿ ಹೇ ತಬ್ ಉನ್ಕಾ ಪಾಠ ಚಲ್ತಾ ಹೇ, ಮೂಲ ವತನ್ ಮೇ ತೋ ಕೋಯಿ ಪಾಠ ಐ ನಹಿ. ತಂದೆ ತಿಳಿಸ್ತಾ ಇದ್ದಾರೆ, ಸಾಕಾರಿಗಳಾಗ್ತಾರೆ ಅಂದರೆ ಶರೀರವನ್ನು ತಗೊಂಡಾಗ ಸಾಕಾರಿಗಳಾಗ್ತೀರಿ, ಶರೀರದಲ್ಲಿ ಪ್ರವೇಶ ಮಾಡ್ತೀರಿ, ಅನಂತರ ಪಾತ್ರ ನಡೆಯುತ್ತೆ. ಬಾಬಾ ತಿಳಿಸಿದರೆ ಮೂಲ ವತನದಲ್ಲಿ ಯಾವುದೇ ಪಾತ್ರ ಇರೋದಿಲ್ಲ. ಜೇಸೆ ಆ್ಯಕ್ಟರ್ಸ್ ಘರ್ ಮೇ ಹೇ ತೋ ನಾಟಕಕ್ಕ ಪಾರ್ಟ್ ನಹಿ, ಸ್ಟೇಜ್ ಪರ್ ಆನೆ ಸೇ ಪಾರ್ಟ್ ಬಜಾತೆ ಹೇ, ಆತ್ಮ ಬಿ ಯಹ ಸಾಕಾರ್ ಶರೀರ್ ದ್ವಾರ ಪಾರ್ಟ್ ಬಜಾತೆ ಹೇ. ತಂದೆ ತಿಳಿಸ್ತಿದ್ದಾರೆ ಹೇಗೆ ಪಾತ್ರಧಾರಿಗಳು, ನಾಟಕದ ಪಾತ್ರಧಾರಿಗಳು ಅವ್ರ ಮನೆಯಲ್ಲಿದ್ದಾಗ ಯಾವುದೇ ನಾಟಕದ ಪಾತ್ರವನ್ನು ಅವರು ಮಾಡೋದಿಲ್ಲ, ಪಾತ್ರ ಇರೋದಿಲ್ಲ, ವೇದಿಕೆಯ ಮೇಲೆ ಬಂದ ನಂತರ ಪಾತ್ರವನ್ನು ಅಭಿನಯಿಸ್ತಾರೆ. ಅದೇ ರೀತಿ ತಾವು ಆತ್ಮಗಳು ಈ ಸಾಕಾರದಲ್ಲಿ ಬಂದು ಸಾಕಾರ ಶರೀರದ ಮೂಲಕ ಪಾತ್ರವನ್ನು ಅಭಿನಯಿಸ್ತೀರಾ ಅಂತಾರೆ. ಪಾರ್ಟ್ ಪರ್ ಹಿ ಸಾರಾ ಮದಾರ ಹೇ, ಆತ್ಮ ಮೇ ತೋ ಕೋಯಿ ಫರಕ್ ನಹಿ, ಜೈಸೆ ತುಂಬ ಚುಂಕಿ ಆತ್ಮ ಹೇ ವೇಸೆ ಇನ್ಕಿ ಆತ್ಮ ಹೇ. ಪರಮಾತ್ಮ ಆತ್ಮ ಕ್ಯಾ ಕರ್ತೇ ಹೇ, ಉನ್ಕಾ ಆಕ್ಯುಪೇಷನ್ ಕ್ಯಾ ಹೇ ವಾ ಜಾನನಾ ಹೇ, ಕೋಯಿ ಪ್ರೆಸಿಡೆಂಟ್ ಹೇ ರಾಜಾ ಹೇ ಯಾ ಆತ್ಮ ಕಾ ಆಕ್ಯುಪೇಷನ್ ಹೇನಾ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಿದ್ದಾರೆ. ಇಲ್ಲಿ ನೋಡ್ರಿ, ಎಲ್ಲ ಆಧಾರ ಪಾತ್ರದ ಮೇಲೆ ಅಂತಾರೆ ಬಾಬಾ.
ಆತ್ಮದಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ಹೇಗೆ ತಾವು ಮಕ್ಕಳು ಆತ್ಮಗಳು, ಅದೇ ರೀತಿ ತಂದೆನೂ ಸಹ ಏನಾಗಿದ್ದಾರೆ, ಆತ್ಮ ಆಗಿದ್ದಾರೆ. ಈಗ ಪರಮಾತ್ಮ ಅಂದರೆ ಅವ್ರು ಏನು ಮಾಡ್ತಾರೆ, ಅವರ ಜೀವನ ಚರಿತ್ರೆ ಏನು, ಅವ್ರ ಕರ್ತವ್ಯ ಏನು, ಅದನ್ನು ನಾವೀಗ ಅರ್ಥ ಮಾಡ್ಕೋಬೇಕಾಗಿದೆ. ಕೆಲವರು ಏನಾಗಿರ್ತಾರೆ, ಪ್ರೆಸಿಡೆಂಟ್ ಇರ್ತಾರೆ, ಕೆಲವರು ರಾಜರಾಗ್ತಾರೆ. ಅಂದರೆ ಆತ್ಮದ ಕರ್ತವ್ಯ ಏನಾಗಾದರೆ, ಯಹ ಪವಿತ್ರ ದೇವತಾ ಹೇ ಇಸ್ಲೇ ಉನ್ಕೋ ಪೂಜಾ ಜಾತಾ ಹೇ ಅಭಿ ತುಮ್ ಸಮಜಿತೆ ಹೂ ಯಹ ಪಡಾಯಿ ಪಡ್ಕರ್ ಲಕ್ಷ್ಮೀ ನಾರಾಯಣ್ ವಿಶ್ವಕ್ಕೆ ಮಾಲಿಕ್ ಬನೆ ಹೇ. ತಂದೆನ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಪವಿತ್ರ ದೇವತೆಗಳು ಅಂದರೆ ಅವ್ರಿಗೆ ಪೂಜ್ಯರು ಅಂತ ಹೇಳಲಾಗತ್ತೆ. ತಾವೆಲ್ಲ ತಿಳ್ಕೊಂಡಿದ್ದೀರಲ್ವ, ಬಾಬಾ ಓದಿಸುವಂತಹ ಶಿಕ್ಷಣವನ್ನು ಓದಿ ಲಕ್ಷ್ಮೀನಾರಾಯಣವ್ರು ಇಡೀ ವಿಶ್ವಕ್ಕೆ ಏನಾಗ್ತಾರೆ, ಮಾಲೀಕರಾಗ್ತಾರೆ. ಕಿಸನೇ ಬನಾಯ ಅವರನ್ನು ಲಕ್ಷ್ಮೀನಾರಾಯಣರನ್ನಾಗಿ ಮಾಡಿದ್ದು ಯಾರಾಗಾದರೆ, ಪರಮಾತ್ಮನೇ. ತುಮ್ ಆತ್ಮ ಹಿ ಪಡಾತೆ ಹು ಬಡಾಯಿ ಯಹ ಬಾಬ್ ಜೋ ಆಕರ್ ತುಮ್ ಬಚ್ಚೊಂಕು ಪಡಾತೆ ಹೇ ಅವ್ರ ರಾಜ್ಯೋಗ ಬಿ ಸಿಗಲಾತೆ ಹೇ. ಕಿತ್ನಾ ಸಹಜ ಹೇ, ಇಸ್ಕೋ ಕಹಾ ಜಾತಾ ಹೇ ರಾಜ್ಯೋಗ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಈಗ ನಾವೆಲ್ಲ ಆತ್ಮಗಳಿಗೆ ತಂದೆನೇ ಬಂದು ಓದಿಸ್ತಾರಲ್ವ, ಓದಿಸಿ ನಮ್ಮನ್ನು ಏನು ಮಾಡ್ತಾರೆ, ಲಕ್ಷ್ಮೀನಾರಾಯಣ ಇಡೀ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡ್ತಾರೆ. ತಾವು ಮಕ್ಕಳು ಸಹ ಇಲ್ಲೇನು ಮಾಡ್ತೀರಿ, ಓದ್ತೀರಿ, ಹನ್ನೆರಿಗೂ ಸಹ ಓದಿಸ್ತೀರಿ. ಈಗ ಎಲ್ಲದಕ್ಕಿಂತ ದೊಡ್ಡದು ಅಂತಂದರೆ ಪರಮಾತ್ಮನೇ ಬಂದು ನಮ್ಮ ಮಕ್ಕಳಿಗೆ ಏನು ಮಾಡ್ತಾರೆ, ಓದಿಸ್ತಾರೆ, ರಾಜ್ಯೋಗವನ್ನು ಕಲಿಸ್ಕೊಡ್ತಾರೆ. ಎಷ್ಟು ಸಹಜ ಆಗಿದೆ ಅಲ್ವಾ. ಇದಕ್ಕೆ ಹೇಳಲಾಗತ್ತೆ ರಾಜ್ಯಯೋಗ. ಬಾಪುಕು ಯಾದ್ ಕರ್ನೆ ಸೆ ಅಮ್ ತಮ ಸತೋ ಪ್ರಧಾನ್ ಬನ್ ಜಾತೆ ಹೇ. ಬಾಪು ತೋ ಏಹಿ ಸತೋ ಪ್ರಧಾನ್ ಉನ್ಕಿ ಕಿತ್ನಾ ಮಹಿಮಾ ಗಾತೆ ಹೇ. ತಂದೆಯನ್ನು ನೆನಪು ಮಾಡೋದ್ರಿಂದ ನಾವೆಲ್ಲ ಆತ್ಮರು ಸತೋ ಪ್ರಧಾನರಾಗ್ತೀವಿ. ತಂದೆಯಂತೂ ಸದಾಕಾಲ ಏನಿರ್ತಾರೆ, ಸತೋ ಪ್ರಧಾನ ಇರ್ತಾರಲ್ವ. ಅವರ ಮಹಿಮೆ ನೋಡ್ರಿ ಎಷ್ಟೊಂದಿದೆ, ಅವ್ರ ಮಹಿಮೆಯನ್ನು ಗಾಯನ ಮಾಡಲಾಗತ್ತೆ. ಭಕ್ತಿ ಮಾರ್ಗ ಮೇ ಕಿತ್ನಾ ಫಲ್ ದೂಧ್ ಆದಿ ಚಡಾತೆ ಹೇ. ಸಮಜ್ ಕುಚ್ ಭೀ ನಹಿ ದೇವತಾ ಉಂಕೋ ಪೂಜತೆ ಹೇ ಶಿವ ಪರ ದೂಧ್ ಫೂಲ್ ಆದಿ ಚಡಾತೆ ಹೇ ಕುಚ್ ಪತಾ ನಹಿ. ತಂದೆ ತಿಳಿಸಿದರೆ ಭಕ್ತಿ ಮಾರ್ಗದಲ್ಲಿ ನೋಡ್ರಿ ಎಷ್ಟೊಂದು ಹೂವು ಹಾಲು ಏನೆಲ್ಲ ಏನು ಮಾಡ್ತಾರೆ, ನೈವೇದ್ಯವನ್ನು ಮಾಡ್ತಾರಲ್ವ, ಏನನ್ನೂ ಸಹ ತಿಳ್ಕೊಂಡಿಲ್ಲ. ದೇವತೆಗಳ ಪೂಜೆಯನ್ನು ಮಾಡ್ತಾರೆ, ಶಿವನ ಮೇಲೆ ಹೋಗಿ ಹಾಲದ ನೈವೇದ್ಯ ಹಾಲನ್ನು ಹೆರಿತಾರೆ, ಮತ್ತು ಹೂವನ್ನು ಹೇರಿಸ್ತಾರೆ, ಎಷ್ಟೆಲ್ಲ ಮಾಡ್ತಾರೆ, ಯಾಕೆ ಮಾಡ್ತಿದ್ದೀವಿ ಅನ್ನೋದು ಯಾರಿಗೂ ಸಹ ಗೊತ್ತೇ ಇಲ್ಲ. ದೇವತಾನೇ ರಾಜಕೀಯ ಹೇ ಅಚ್ಚ ಶಿವಪರ್ ಕ್ಯೂ ಚಡಾತೆ ಹೇ ಉಸ್ನೆ ಕ್ಯಾ ಕರ್ತವ್ಯ ಕಿಯಾ ಹೇ ಜೋ ಇತನಾ ಪೂಜತೆ ಹೋ. ದೇವತಾಂಕೋ ತೋ ಫಿರ್ ಬಿ ಮಾಲೂಮ್ ಹೇ ವಹೇ ಸ್ವರ್ಗಕ್ಕೆ ಮಾಲಿಕ್. ಬಾಬಾನ ಮಕ್ಕಳಿಗೆ ತಿಳಿಸ್ತಿದ್ದಾರೆ ದೇವತೆಗಳಂತೂ ಸ್ವರ್ಗದಲ್ಲಿ ರಾಜ್ಯಭಾರವನ್ನು ಮಾಡ್ತಾರೆ. ಶಿವನ ಮೇಲೆ ಯಾಕೆ ಇಷ್ಟೊಂದೆಲ್ಲ ಹೂವನ್ನು ಹೆರಿಸ್ತಾರೆ, ಹಾಲನ್ನು ಹೆರಿತಾರೆ, ಹಾಲನ್ನು ಹಾಕ್ತಾರೆ, ಅಭಿಷೇಕವನ್ನು ಮಾಡ್ತಾರೆ, ಅವ್ರು ಏನು ಕರ್ತವ್ಯವನ್ನು ಮಾಡಿದ್ದಾರೆ ಅಷ್ಟೊಂದೆಲ್ಲ ಪೂಜೆಯನ್ನು ಮಾಡಲಿಕ್ಕೆ. ಈಗ ದೇವತೆಗಳ ಬಗ್ಗೆ ಅಂತೂ ಗೊತ್ತಿದೆ, ದೇವತೆಗಳಂದರೆ ಸ್ವರ್ಗಕ್ಕೆ ಮಾಲೀಕರಿದ್ರು ಅಂತ. ಉನ್ಹೊಂಕು ಕಿಸಿನೇ ಬನಾಯ ಯಾ ಕುಚ ಬಿ ಪತಾ ನಹಿ ಪೂಜಾ ಬಿ ಕರ್ತಿ ಹೇ ಶಿವಕಿ ಪರಂತು ಕ್ಯಾಯಲ್ಮೆ ನೈ ಹೇಕಿ ಯಾ ಭಗವಾನ್ ಹೇ. ತಂದೆ ತಿಳಿಸ್ತಾ ಇದ್ದಾರೆ ಅವರನ್ನೇ ಈ ರೀತಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡಿದವರು ಯಾರು ಅನ್ನೋದು ಯಾರಿಗೂ ಸಹ ಗೊತ್ತಿಲ್ಲ. ಭಲೇ ಏನು ಮಾಡ್ತಾರೆ, ಪೂಜೆಯನ್ನು ಮಾಡ್ತಾರೆ, ಶಿವನ ಪೂಜೆಯನ್ನು ಮಾಡ್ತಾರೆ, ಆದರೆ ವಿಚಾರಣೆ ಬರೋದೆಲ್ಲ ಇವರು ಭಗವಂತ ಆಗಿದ್ದಾರೆ ಅನ್ನೋದು. ಭಗವಾನೇ ಹಿನುಂಕೋ ಐಸಾ ಬನಾಯ ಹೇ ಕಿತನೆ ಭಕ್ತಿ ಕರ್ತೆ ಹೇ ಯ ಸಬ್ ಅಂಜಾನ್ ತುಮ್ನೇ ಬಿ ಶಿವಕಿ ಪೂಜಾಕ್ಕೆ ಹೋಗಿ ಅಭಿ ತುಮ್ ಸಮಜತೆ ಹೋ ಹಾಗೆ ಕುಚ್ ಬಿ ನಹಿ ಜಾತೆ ತೆ. ತಂದೆ ತಿಳಿಸ್ತಾ ಇದ್ದಾರೆ ಭಗವಂತನೇ ಇವರನ್ನು ಇಷ್ಟು ಶ್ರೇಷ್ಠರನ್ನಾಗಿ ಮಾಡಿದ್ದಾರೆ, ಅದರಿಂದ ಇಷ್ಟೊಂದೆಲ್ಲ ಭಕ್ತಿಯನ್ನು ಮಾಡ್ತಾರೆ. ಭಕ್ತಿ ಅಂತಂದರೆ ಬಹಳ ಅಪಾರವಾಗಿದೆ ಅಂತಾರೆ ಬಾಬಾ. ಈಗ ತಾ ಮಕ್ಕಳೇ ಶಿವನ ಪೂಜೆಯನ್ನು ಮಾಡ್ತೀರಿ, ಈಗ ತಿಳ್ಕೊಂಡಿದ್ದೀರಲ್ವ ಭಗವಂತನ ಬಗ್ಗೆ ಶಿವನ ಬಗ್ಗೆ ನಮಗೂ ಸಹ ಮೊದಲು ಏನೂ ಗೊತ್ತಿರಲಿಲ್ಲ. ಇವರ ಜೀವನ ಚರಿತ್ರೆ ಏನಾಗಿದೆ, ಇವರ ಕರ್ತವ್ಯ ಏನಾಗಿದೆ, ಕ್ಯಾ ಸುಖದೇತೆ ಹೇ ಕುಚ ಬಿ ಪತಾ ನಹಿತ ಕ್ಯಾ ಯಹ ದೇವತಾಯಿ ಸುಖದೇತೆ ಹೇ ಬಲ್ ರಾಜ ರಾಣಿ ಪ್ರಜಾಕೋ ಸುಖದೇತೆ ಹೇ ಪರಂತು ಉನ್ಹುಂಕೋತು ಶಿವಬಾಬನೇ ಏಸಾ ಬನಾಯನ. ತಂದೆ ತಿಳಿಸ್ತಾ ಇದ್ದಾರೆ ಪರಮಾತ್ಮನ ಕರ್ತವ್ಯ ಏನು, ಅವ್ರಿಗೇನು ಸುಖವನ್ನು ಕೊಡ್ತಾರೆ, ಇದು ಯಾರಿಗೂ ಸಹ ಗೊತ್ತಿರಲಿಲ್ಲ. ದೇವತೆಗಳೇನಾದರೂ ಸುಖವನ್ನು ಕೊಡ್ತಾರ, ದೇವತೆಗಳು ಸುಖ ಕೊಡೋದು ಯಾರಿಗೆ,
ಭಲೆ ರಾಜ ರಾಣಿ ಪ್ರಜೆಗಳಿಗೆ ಏನು ಮಾಡ್ತಾರೆ, ಸುಖವನ್ನು ಕೊಡ್ತಾರೆ. ಆದರೆ ಲಕ್ಷ್ಮೀನಾರಾಯಣರಿಗೂ ದೇವತೆಗಳಿಗೂ ಸುಖವನ್ನು ಕೊಡುವಂಥವರು, ಅವರನ್ನು ಈ ರೀತಿಯನ್ನಾಗಿ ಮಾಡುವಂಥವರು ಶಿವ ತಂದೆ ಆಗಿದ್ದಾರಲ್ವ. ಬಲಿಹಾರಿ ಹುನ್ಕಿ ಹೇ ಯಾ ತೋ ಶಿವ ರಾಜಾಯಿ ಕರ್ತಿ ಹೇ ಪ್ರಜಾ ಭಿ ಬನ್ ಜಾತಿ ಹೇ ಬಾಕಿ ಹಾ ಕೊಯ್ ಕ ಕಲ್ಯಾಣ ನಹಿ ಕರ್ತಿ ಹೇ. ತಂದೆ ನಮ್ಮ ಮಕ್ಕಳಿಗೆ ತಿಳಿಸ್ತಾರೆ, ಪರಮಾತ್ಮ ನಮ್ಮನ್ನು ಈ ರೀತಿ ಶ್ರೇಷ್ಠರನ್ನಾಗಿ ಮಾಡುವ ಕಾರಣ ಪರಮಾತ್ಮನಿಗೆ ಏನು ಮಾಡಲಾಗತ್ತೆ, ಬಲಿಹಾರಿ ಆಗಲಾಗತ್ತೆ. ಕೇವಲ ಇಲ್ಲಿ ರಾಜ್ಯಭಾರವನ್ನು ಮಾಡ್ತಾರೆ, ಪ್ರಜೆಗಳಾಗ್ತಾರೆ, ಆದರೆ ಬಾಕಿ ಯಾರದು ಕಲ್ಯಾಣ ಅಂತೂ ಮಾಡೋದಿಲ್ಲ. ಅಗರ್ ಕರ್ತಿ ಬಿ ಹೇತು ಅಲ್ಪ ಕಾಲಿಕೆಲಿಯೇ ಅಭಿ ತುಂಬ ಚುಂಕು ಬಾಪೈಟ್ ಪಡಾತೆ ಹೇ ಉನ್ಕು ಕಹ ಜಾತಾ ಹೇ ಕಲ್ಯಾಣಕಾರಿ ಬಾಪ್ ಅಪನ ಪರಿಚಯ ದೇತೆ ಹೇ ಮೇರೆ ಲಿಂಗ ಕಿ ತುಮ್ ಪೂಜಾ ಕರ್ತೇತೆ ಉನ್ಕು ಪರಮಾತ್ಮ ಕಹತೇತೆ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿದರೆ ಒಂದು ವೇಳೆ ಇಲ್ಲೇನಾದರೂ ಮಾಡ್ತಾರೆ ಅಂದರೆ ಭಕ್ತಿ ಮಾರ್ಗದಲ್ಲಿ ಅದೆಲ್ಲ ಅಲ್ಪಕಾಲದ್ದು ಅಂತಾರೆ ಬಾಬಾ. ಈಗ ತಮ್ಮ ಮಕ್ಕಳಿಗೆ ತಂದೆ ಕುಳಿತು ಓದಿಸ್ತಾ ಇದ್ದಾರೆ, ಆ ತಂದೆಗೆ ಹೇಳಲಾಗುತ್ತೆ ಕಲ್ಯಾಣಕಾರಿ. ಸ್ವತಃ ಪರಮಾತ್ಮನೇ ತನ್ನ ಪರಿಚಯವನ್ನು ಕೊಡ್ತಾರೆ, ಭಕ್ತಿ ಮಾರ್ಗದಲ್ಲಿ ನೀವೇನು ಮಾಡ್ತಾ ಇದ್ರಿ, ನನ್ನ ಲಿಂಗಕ್ಕೆ ಪೂಜೆಯನ್ನು ಮಾಡ್ತಾ ಇದ್ರಿ, ಅದಕ್ಕೆ ಪರಮಾತ್ಮ ಅಂತ ಹೇಳ್ತಾ ಇದ್ರಿ. ಪರಮಾತ್ಮ ಸೇ ಪರಮಾತ್ಮ ತೋ ಹೋ ಜಾತಾ ಹೇ ಪರಂತೆ ಹಾ ನಹಿ ಜಾನ್ತೆ ಹೀ ಕಿ ಯಹ ಕ್ಯಾ ಕರ್ತೆ ಹೇ ಬಸ್ ಶಿವ ಕಹ ದೇಂಗೆ ಕಿ ವ ಸರ್ವವ್ಯಾಪಿ ಹೇ ನಾಮ ರೂಪ ಸೇ ನ್ಯಾರ ಹೇ. ತಂದೆ ತಿಳಿಸ್ತಾ ಇದ್ದಾರೆ, ಈಗ ಪರಮಾತ್ಮ ಅಂತಂದರೆ ಅವರೇನಾಗಿದ್ದಾರೆ, ಸರ್ವಶಕ್ತಿವಂತ ತಂದೆ ಆಗಿದ್ದಾರೆ. ಆದರೆ ಅವರ ಬಗ್ಗೆ ಯಾರಿಗೂ ಸಹ ಗೊತ್ತಿಲ್ಲ ಪರಮಾತ್ಮನ ಬಗ್ಗೆ ಅವರು ಏನು ಮಾಡ್ತಾರೆ ಅಂತ. ಕೇವಲ ಏನು ಹೇಳ್ತಾ ಹೋಗ್ತಾರೆ, ಸರ್ವವ್ಯಾಪಿ ಅಂತ ಹೇಳ್ತಾರೆ, ನಾಮ ರೂಪದಿಂದ ಭಿನ್ನ ಅಂತ ಹೇಳ್ತಾರೆ. ಫಿರ್ ಉಸ್ ಪರ ದೂಧ್ ಆದಿ ಚಡನ ಶೋಭಿತ್ ನೈ ಹೇ ಆಕಾರ ಹೇ ತಬ್ ತೋ ಉಸ್ ಪರ ಚಡಾತೆ ಹೇನ ಉನ್ಕೋ ನಿರಾಕಾರ ತೋ ಕಹ ನೈ ಸಕ್ತೆ ತುಮ್ಸೆ ಮನುಷ್ಯ ಬಹುತ್ ಕರ್ತೆ ಹೇ ಬಾಬಾಕೆ ಆಗೇ ಬಿ ಆಕರ್ ಹೀ ಕರೆಂಗೆ ಫಾಲ್ತು ಮಾತಾ ಕಪಂಗೆ ಫಾಯ್ದಾ ಕುಚ್ ಬಿ ನಹಿ. ತಂದೆ ನಮ್ಮ ಮಕ್ಕಳಿಗೆ ತಿಳಿಸಿದರೆ ಪರಮಾತ್ಮನಿಗೆ ಒಂದು ಕಡೆಗೆ ಸರ್ವವ್ಯಾಪಿ ಅಂತ ಹೇಳ್ತಾರೆ, ನಾಮರೂಪದಿಂದ ಭಿನ್ನ ಅಂತ ಹೇಳ್ತಾರೆ, ಇನ್ನೊಂದು ಕಡೆಗೆ ಆ ಪರಮಾತ್ಮನಿಗೆ ಹೋಗಿ ಏನು ಮಾಡ್ತಾರೆ, ಹಾಲು ಹೂವು ಇತ್ಯಾದಿ ಎಲ್ಲ ಏನು ಮಾಡ್ತಾರೆ, ಹೇರಿಸ್ತಾರೆ. ಆ ರೀತಿ ಹೇರಿಸೋದು ಶೋಭೆ ಅನಿಸೋದಿಲ್ಲ. ತಂದೆನೇ ಬಂದು ತಂದೆಗೆ ಏನು ಮಾಡ್ತಾರೆ, ಎಲ್ಲರೂ ಅಭಿಷೇಕವನ್ನು ಮಾಡ್ತಾರಲ್ವ. ಒಂದು ವೇಳೆ ಅವರು ನಿರಾಕಾರ ಅಂತ ಗೊತ್ತಾದರೆ ಈ ರೀತಿ ಹೇಳಲಿಕ್ಕೇ ಸಾಧ್ಯ ಇಲ್ಲ. ಮನುಷ್ಯರಿಗೆ ನೀವು ಹೇಳ್ತೀರಿ ಪರಮಾತ್ಮ ಅಂದರೆ ನಿರಾಕಾರ ಜ್ಯೋತಿ ಸ್ವರೂಪ ಅಂತ, ಆದರೆ ಮನುಷ್ಯರು ತಮ್ಮ ಜೊತೆಗೆ ಭಾಳ ವಾದ ವಿವಾದ ಮಾಡ್ತಾರೆ, ತಂದೆ ಮುಂದೆ ಹೋಗಿ ವಾದ ವಿವಾದವನ್ನು ಮಾಡ್ತಾರೆ, ಫಾಲ್ತು ತಲೆಯನ್ನು ಕೆಡಿಸ್ಕೊಳ್ತಾರೆ, ಏನೂ ಅದರಿಂದ ಲಾಭನೇ ಇಲ್ಲ ಅಂತಾರೆ ಬಾಬಾ. ಯಾ ಸಂಜಾನ ತೋ ತುಂಬ ಚುಂಕ ಕಾಮ ಹೇ ತುಂಬಚ್ಚೆ ಜಾನ್ತೆ ಹೋ ಬಾಬಾನೇ ಹಮ್ಕೋ ಕಿತ್ತನಾ ಊಂಚ್ ಬನಾಯ ಹೇ ಯಹ ಪಡಾಯಿ ಹೇ. ತಂದೆ ತಿಳಿಸಿದರೆ ತಿಳಿಸೋದಂತೂ ತಮ್ಮ ಮಕ್ಕಳ ಕೆಲಸ ಆಗಿದೆ, ಏಕೆಂದರೆ ತಮ್ಮ ಮಕ್ಕಳಿಗೆ ಗೊತ್ತಿದೆ ಅಲ್ವಾ ಪರಮಾತ್ಮನೇ ನಮ್ಮನ್ನು ಈ ರೀತಿ ಶ್ರೇಷ್ಠರನ್ನಾಗಿ ಮಾಡಿದ್ದಾರೆ ಅಂತ. ಇದು ಶಿಕ್ಷಣ ಆಗಿದೆ. ಬಾಪ್ ಟೀಚರ್ ಬಂದ್ ಪಡಾತೆ ಹೇ ತುಮ್ ಮನುಷ್ಯ ಸೇ ದೇವತಾ ಬನ್ನಿ ಕೆಲಿಯೇ ಪಡ್ರೇವು ದೇವಿ ದೇವತಾ ಹೇ ಸತ್ಯುಗಮೆ ಕಲಿಗಮೆ ಹೋತೆ ನಹಿ. ತಂದೆ ಹೇಳ್ತಾ ಇದ್ದಾರೆ, ತಿಳಿಸ್ತಾ ಇದ್ದಾರೆ, ಪರಮಾತ್ಮನೇ ಶಿಕ್ಷಕನಾಗಿ ನಮಗೆ ಓದಿಸ್ತಾರೆ. ಆ ಶಿಕ್ಷಣದಿಂದ ತಾವೆಲ್ಲರೂ ಏನಾಗ್ತೀರಿ, ಮನುಷ್ಯರಿಂದ ದೇವತೆಗಳಾಗಲಿಕ್ಕಾಗಿಯೇ ಓದ್ತಾ ಇದ್ದೀರಿ. ದೇವಿ ದೇವತೆಗಳಂದರೆ ಸತ್ಯುಗದಲ್ಲಿ ಇರ್ತಾರೆ, ಕಲಿಯುಗದಲ್ಲಿ ಅಲ್ಲ. ರಾಮರಾಜ್ಯ ಹಿ ನಹಿ ಜೋ ಪವಿತ್ರ ರಹಸ್ಯಕ್ಕೆ ದೇವಿ ದೇವತತೆ ಫಿರ್ ವಾ ಮಾರ್ಗ ಮೇ ಚಲೇ ಜಾತೆ ಹೇ ಬಾಕಿ ಜೈಸೆ ಚಿತ್ರ ದಿಖಾತೆ ಹೇ ದಿಖಾಯಿ ಹೇ ಐಸಾ ನಹಿ ಜಗನ್ನಾಥ್ಗೆ ಮಂದಿರ್ ಮೇ ತುಮ್ ದೇಖಿಂಗೆ ಕಾಲೇ ಚಿತ್ರ ಹೇ. ತಂದೆ ತಿಳಿಸಿದರೆ ರಾಮರಾಜ್ಯ ಅಂತೂ ಇಲ್ಲಿಲ್ಲ, ಯಾಕೆಂದರೆ ಯಾರೂ ಇಲ್ಲ ಪವಿತ್ರರಾಗಿಲ್ಲ. ದೇವಿ ದೇವತೆಗಳು ಯಾವಾಗ ನಂತರ ವಾಮಾರ್ಗದಲ್ಲಿ ಹೋಗ್ಬಿಡ್ತಾರೆ, ಆವಾಗ ಭಕ್ತಿ ಮಾರ್ಗದಲ್ಲಿ ಏನು ಮಾಡಿಬಿಡ್ತಾರೆ, ಕಪ್ಪು ಚಿತ್ರಗಳನ್ನು ಮಾಡ್ತಾರೆ. ತೋರಿಸಿದಾರಲ್ವ ಕಪ್ಪು ಚಿತ್ರಗಳನ್ನು ಜಗನ್ನಾಥ ಮಂದಿರದಲ್ಲಿ, ತಾವೆಲ್ಲ ನೋಡಿದ್ದೀರಿ ಅಲ್ಲೆಲ್ಲ ಕಪ್ಪು ಚಿತ್ರಗಳಿದ್ದಾವೆ. ಬಾಪ್ ಕಹತೆ ಮಾಯಾ ಜೀತ್ ಜಗಜೀತ್ ಬನು ತು ಹುನ್ಕಿ ಫಿರ್ ಜಗನ್ನಾಥ ನಾಮ ರಕದಿಯ ಹೇ ಊಪರ್ ಮೇ ಸಬ್ ಗಂದೇ ಚಿತ್ರ ದಿಖಾಯಿ ಹೇ ದೇವತಾಯಿ ವಾ ಮಾರ್ಗ ಮೇ ಗಯೇ ತೋ ಕಾಲೇ ಬನ್ ಪಡೆ. ತಂದೆ ನಮ್ಮ ಮಕ್ಕಳಿಗೆ ತಿಳಿಸಿದ್ದಾರೆ, ಬಾಬಾ ಹೇಳ್ತಿದ್ದಾರೆ ಮಾಯಾಜೀತರಾಗಿ, ಯಾರು ಮಾಯಾಜೀತರಾಗ್ತಾರೋ ಅವರೇ ಜಗಜ್ಜೀತರು.
ಅದಕ್ಕೆ ಅವರನ್ನು ಜಗನ್ನಾಥನ ಮಂದಿರದಲ್ಲಿ ಜಗನ್ನಾಥ್ ಎಂಬ ಹೆಸರನ್ನು ಇಟ್ಟಿದ್ದಾರೆ. ಆ ಜಗನ್ನಾಥ್ ಮಂದಿರದಲ್ಲಿ ಕೆಳಗೆ ಜಗನ್ನಾಥನ ರೂಪ ಇದೆ, ಮೇಲೆ ಏನು ಮಾಡಿದರೆ ಭಾಳ ಕೊಳಕಾದಂತಹ ಚಿತ್ರಗಳನ್ನು ತೋರಿಸಿದ್ದಾರೆ. ಅಂದರೆ ದೇವತೆಗಳು ಯಾವಾಗ ವಾಮಾರ್ಗದಲ್ಲಿ ಹೋಗ್ಬಿಡ್ತಾರೆ ಆಗ ಅವರೇನಾಗ್ಬಿಡ್ತಾರೆ, ಕಪ್ಪಾಗ್ಬಿಡ್ತಾರೆ. ಉನ್ಕಿ ಭೀ ಪೂಜಾ ಕರ್ತೆ ರಹತೆ ಹೇ, ಮನುಷ್ಯಂಕೋ ತೋ ಕುಚ್ ಪತಾ ನಹಿ, ಕಬ್ ಅಮ್ ಪೂಜಿತೆ, ಚೌರಾಸಿ ಜನ್ಮುಂಕ ಎ ಸಬ್ ಕಿಸ್ಗೆ ಬುದ್ಧಿಮೆ ನೈ ಹೇ. ತಂದೆ ತಿಳಿಸ್ತಿದ್ದಾರೆ, ಭಲೆ ಏನು ಮಾಡ್ತಾರೆ, ಪೂಜೆಯನ್ನು ಮಾಡ್ತಾರೆ, ಮನುಷ್ಯರಿಗೆ ಗೊತ್ತೇ ಇಲ್ಲ ಅವ್ರನ್ನ ಯಾಕೆ ನಾವು ಪೂಜೆಯನ್ನು ಮಾಡ್ತಿದ್ದೀವಿ ಅಂತೇಳಿ. 84 ಜನ್ಮಗಳ ಚಕ್ರ ಯಾರ ಬುದ್ಧಿಯಲ್ಲೂ ಇಲ್ಲ ಅಂತಾರೆ. ಪೆಲೆ ಪೂಜ್ಯ ಸತೋ ಪ್ರಧಾನ್ ಬನ್ ವೀರ್ ಚೌರಾಸಿ ಜಮ್ ಲೇತೆ ಲೇತೆ ತಮೋ ಪ್ರಧಾನ್ ಪೂಜಾರಿ ಬನ್ ಪಡ್ತೇ ಹೇ. ತಂದೆ ತಿಳಿಸಿದರೆ ಮೊಟ್ಟ ಮೊದಲು ಪೂಜ್ಯ ಸತೋ ಪ್ರಧಾನ ಇದ್ದರು, ನಂತರ 84 ಜನ್ಮಗಳನ್ನು ತೆಗೆದುಕೊಳ್ತಾ ತಮೋ ಪ್ರಧಾನ ಪೂಜಾರಿಗಳಾಗಿದ್ದಾರೆ ಅಂತಾರೆ ಬಾಬಾ. ರಘುನಾಥ್ ಮಂದಿರ್ ಮೇ ಕಾಲ ಚಿತ್ರ ದಿಖಾತೆ ಹೇ, ಅರ್ಥ ತೋ ಹೊನ್ಕೋ ಕುಚ್ ಬಿ ಸಮಜತೆ ನಹಿ, ಅಭಿ ತುಂಬ ಬಚ್ಚುಂಕು ಬಾಪೇಟ್ ಸಮಜಾತೆ ಹೇ. ತಂದೆ ತಿಳಿಸಿದರೆ ರಘುನಾಥ ಮಂದಿರದಲ್ಲೂ ಸಹ ಕಪ್ಪು ಚಿತ್ರಗಳನ್ನು ತೋರಿಸಿದ್ದಾರೆ. ಯಾಕೆ ಕಪ್ಪು ಚಿತ್ರಗಳನ್ನು ತೋರಿಸಿದ್ದಾರೆ ಅದರ ಅರ್ಥವನ್ನು ಅವ್ರು ತಿಳ್ಕೊಂಡೇ ಇಲ್ಲ ಅಂತಾರೆ ಬಾಬಾ. ತಾವು ತಿಳ್ಕೊಂಡಿರಲಿಲ್ಲ, ಬಾಬಾನ ಮಕ್ಕಳಿಗೆ ಕುಳಿತು ಏನು ಮಾಡ್ತಾರೆ, ರಹಸ್ಯವನ್ನು ತಿಳಿಸ್ಕೊಡ್ತಾರೆ. ಜ್ಞಾನ್ ಚಿತಾಪರ್ ಬೈಟ್ ಗೋರೇ ಬಂತೆ ಹೋ, ಕಾಮ್ ಚಿತಾಪರ್ ಬೈಟ್ ಕಾಲೇ ಬಂದ್ ಪಡ್ತೆ ಹೋ, ದೇವಾ ತಾಯಿ ವಾ ಮಾರ್ಗ ಮೇ ಜಾಕರ್ ವಿಕಾರಿ ಬಂದ್ ಪಡೆ, ಫಿರ್ ಉನ್ಕ ನಮ್ಮ ದೇವತತ್ವ ರಕ ನೈ ಸಕ್ತೆ, ವಾಗ್ಮಾರ್ ಮೇ ಜಾನೇಸಿ ಕಾಲೇ ಬಂದ್ ಪಡೆ ಹೋ, ಯಾ ನಿಶಾನೆ ದಿಖಾಯಿ ಹೇ. ತಂದೆ ತಿಳಿಸಿದರೆ ಜ್ಞಾನ ಚಿತೆಯ ಮೇಲೆ ಕುಳಿತಾಗ ತಾವೆಲ್ಲ ಸುಂದರ ಆಗ್ತೀರಿ, ಯಾವಾಗ ಆಮ ಚಿತೆಯ ಮೇಲೆ ಕುಳಿತುಕೊಳ್ತಾರೆ ಆಗ ಕಪ್ಪಾಗ್ಬಿಡ್ತಾರೆ. ದೇವತೆಗಳು ವಾಮಾರ್ಗದಲ್ಲಿ ಹೋದಾಗ ವಿಕಾರಿಗಳಾಗ್ತಾರೆ, ಅದಕ್ಕೆ ದೇವತೆಗಳ ಹೆಸರನ್ನು ಇಡಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ವಾಮಾರ್ಗದಲ್ಲಿ ಹೋಗೋದ್ರಿಂದ ಕಪ್ಪಾಗ್ಬಿಡ್ತಾರೆ, ಇದು ಅವರ ಗುರುತಾಗಿದೆ, ಇದು ಅದರ ಗುರುತು ಅಂತಾರೆ ಬಾಬಾ. ತುಮ್ ಜಾಂತೆ ಹೋಗಿ ಶುಭಾಬಾತು ಕಾಲ ಬಂತಾಹಿ ನಹಿ, ವಹತು ಹೀರಾ ಹೇ, ಜೋ ತುಮ್ಕೋ ಬಿ ಹೀರೆ ಜೈಸ ಬನಾತೆ ಹೇ, ವಹತು ಕಬಿ ಕಾಲ ಬಂತ ನಹಿ, ಉನ್ಕೋ ಫಿರ್ ಕಾಲ ಕ್ಯೂ ಬಂದಿಯ, ಕೊಯಿ ಕಾಲ ಹೋಗ ಉಸನೆ ಬಿಟ್ ಕಾಲ ಬನಾಯ ಹೋಗ. ತಂದೆ ನಮ್ಮ ಮಕ್ಕಳಿಗೆ ತಿಳಿಸಿರು, ತಮಗೆಲ್ಲರಿಗೂ ಸಹ ಗೊತ್ತಿದೆ, ಶುಭಾಬ ಎಂದಿಗೂ ಸಹ ಏನಾಗೋದಿಲ್ಲ, ಕಪ್ಪಾಗೋದಿಲ್ಲ, ಅವರು ಸದಾ ಏನಾಗಿರ್ತಾರೆ, ವಜ್ರ ಆಗಿರ್ತಾರೆ. ಅದರಿಂದ ನಮ್ಮ ಮಕ್ಕಳನ್ನು ಸಹ ಏನು ಮಾಡ್ತಾರೆ, ಜ್ಞಾನವನ್ನು ಕೊಟ್ಟು ವಜ್ರ ಸಮಾನರನ್ನಾಗಿ ಮಾಡ್ತಾರೆ. ಅದಕ್ಕೆ ಯಾರಿಗೂ ಪರಮಾತ್ಮ ಎಂದಿಗೂ ಸಹ ಕಪ್ಪಾಗೋದಿಲ್ಲ. ಆದರೆ ಆ ಪರಮಾತ್ಮನನ್ನು ಕಪ್ಪನ್ನಾಗಿ ಯಾಕೆ ಮಾಡಿದ್ದಾರೆ, ಯಾಕೆಂದರೆ ಅವರು ಕಪ್ಪಾಗಿದ್ದಾರೆ, ಅದಕ್ಕೆ ಕುಳಿತು ಆ ಪರಮಾತ್ಮನನ್ನು ಏನು ಮಾಡಿದ್ದಾರೆ, ಕಪ್ಪನ್ನಾಗಿ ಮಾಡಿದ್ದಾರೆ. ಶುಭಾಬಾ ಕಹತೆ ಹಮ್ನೆ ಕ್ಯಾ ದೋಷ ಕಿಯ, ಜೋ ಮುಜೆ ಕಾಲ ಬಂದಿಯ ಹೇ, ಮೇ ತೋ ಆತಾ ಹೀ ಹೂಂ ಸಬ್ಕೋ ಸುಂದರ್ ಬನಾನೆ, ಮೇ ತೋ ಸದೈ ಸುಂದರ್ ಹೂಂ. ತಂದೆ ನಮ್ಮ ಮಕ್ಕಳಿಗೆ ತಿಳಿಸ್ತಿದ್ದಾರೆ, ಹೇಳ್ತಿದ್ದಾರೆ, ನಾನೇನು ದೋಷ ಮಾಡಿದ್ದೀನಿ, ನನ್ನನ್ನು ನೀವೇನು ಮಾಡಿದ್ದೀರಿ, ಕಪ್ಪನ್ನಾಗಿ ಮಾಡಿದ್ದೀರಿ. ನಾನು ಬಂದಿದ್ದೀನಿ ತಮ್ಮ ಮಕ್ಕಳನ್ನು ಸುಂದರರನ್ನಾಗಿ ಮಾಡಲಿಕ್ಕೆ, ಏಕೆಂದರೆ ಸದಾ ನಾನೇನಾಗಿದ್ದೀನಿ, ಸುಂದರನಾಗಿದ್ದೀನಿ. ಮನುಷ್ಯಂಕಿ ಎಸೆ ಬುದ್ಧಿ ಬಂದ್ ಪಡೆ ಹೇ, ಜೋ ಕುಚಿ ಬಿ ಸಮಜತೆನೆ ಹಿ, ಶುಭಾಬಾ ತೋ ಹೇ ಹಿ ಸಬ್ಕೋ ಹೀರಾ ಬನಾನೆ ವಾಲ, ಮೇ ತೋ ಹೇವರ್ ಸುಂದರ್ ಮುಸಾಫಿರ್ ಹೂ, ಮೈನೆ ಕ್ಯಾ ಕಿಯಾ ಜೋ ಮುಜೆ ಕಾಲ ಬನಾಯ ಹೇ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಿದ್ದಾರೆ, ಹೇಳ್ತಾ ಇದ್ದಾರೆ, ಮನುಷ್ಯರ ಬುದ್ಧಿ ಅಂತೂ ಏನಾಗೋಬಿಟ್ಟೆ, ಕಲ್ಲು ಬುದ್ಧಿ ಆಗೋಬಿಟ್ಟಿದೆ, ಅದರಿಂದ ಅವ್ರು ಏನೂ ಸಹ ತಿಳ್ಕೊಂಡಿಲ್ಲ. ಶಿವಬಾಬಾ ಎಲ್ಲರನ್ನು ಏನು ಮಾಡೋರಾಗಿದ್ದಾರೆ, ಸುಂದರರನ್ನಾಗಿ ಮಾಡುವಂಥವ್ರು. ತಂದೆ ಅಂತ ಬಾಬಾ ಹೇಳ್ತಾರೆ, ನಾನು ಸದಾ ಕಾಲ ಏನಾಗಿದ್ದೀನಿ, ಸುಂದರ ಪ್ರಯಾಣಕ್ಕಾಗಿದ್ದೀನಿ. ನಾನು ಏನು ಮಾಡಿದ್ದೀನಿ, ನನ್ನನ್ನು ಕಪ್ಪನ್ನಾಗಿ ಮಾಡಿದ್ದೀರಲ್ಲ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಅಬ್ ತುಮ್ಕೋ ಫಿರ್ ಗೋರಾ ಬನಾನಾ ಉಂಚ್ಪದ್ ಪಾನೇಲಿಯೇ, ಉಂಚ್ಪದ್ ಕೇಸೆ ಪಾನ ಹೇ, ವಹತ್ತೋ ಬಾಬಾನೇ ಸಂಜಾಯ ಹೇ, ಫಾಲೋ ಫಾದರ್. ಬಾಬಾ ಹೇಳ್ತಿದ್ದಾರೆ, ನಾನು ನಿಮ್ಮೆಲ್ಲರನ್ನೂ ಸುಂದರರನ್ನಾಗಿ ಮಾಡ್ತೀನಿ ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ಳಿಕ್ಕೆ. ಶ್ರೇಷ್ಠ ಪದವಿಯನ್ನು ಹೇಗೆ ಪಡ್ಕೊಳ್ಳೋದು, ಅದಕ್ಕೆ ಬಾಬಾ ತಿಳಿಸಿದರೆ ಫಾಲೋ ಫಾದರ್, ಬ್ರಹ್ಮ ತಂದೆಯನ್ನು ಏನು ಮಾಡ್ರಿ, ಫಾಲೋ ಮಾಡ್ರಿ ಅಂತಾರೆ ಬಾಬಾ. ಜೇಸೆ ಇಸ್ನೆ ಸಬ್ ಕುಚ್ ಆಪಕ್ಕೆ ಅವಾಲೆ ಕರ್ದಿಯ ಹೇ, ಫಾದರ್ ಕೋ ದೇಖೋ ಕೇಸೆ ಸಬ್ ಕುಚ್ ದೇ ದಿಯ,
बल साधारण थे, ना बहुत गरीब ना बहुत सौकर थे। बाबा हबीबी कहते तुम्हारा खान पान बीच का साधारण होना चाहिए। ತಂದೆ ತಿಳಿಸ್ತಾ ಇದ್ದಾರೆ, ಹೆಂಗೆ ಬ್ರಹ್ಮ ಬಾಬಾ ತಮ್ಮದೆಲ್ಲವನ್ನು, ಪರಮಾತ್ಮ ಬಂದರು ಅಂದ ತಕ್ಷಣ ತಮ್ಮದೆಲ್ಲವನ್ನೇನು ಮಾಡಿದರು, ಅರ್ಪಣೆಯನ್ನು ಮಾಡಿದರು. ತಂದೆ ನೋಡ್ರಿ ಹೆಂಗೆ ಎಲ್ಲವನ್ನು ಕೊಟ್ಬಿಟ್ರು, ಭಾಳ ಸಾಧಾರಣವಾಗಿದ್ದರು, ಭಾಳ ಬಡವರಲ್ಲ, ಬಹಳ ಸೌಕರರು ಅಲ್ಲ. ಈಗ ತಂದೆ ಹೇಳ್ತಿದ್ದಾರೆ ನಿಮ್ಮದು ಸಹ ಹೇಗಿರಬೇಕು ಬ್ರಹ್ಮ ತಂದೆಯ ತರಹ, ಆಹಾರ ಪಾನಿ ಮಧ್ಯಮವಾಗಿರಬೇಕು, ಅಂದರೆ ಸಾಧಾರಣವಾಗಿರಬೇಕು. ನಾ ಬಹುತ್ ಹುಂಚ್ ನಾ ಬಹುತ್ ಕಮ್, ಬಾಪ್ ಹೀ ಸಬ್ ಶಿಕ್ಷಾ ದೇತಿ ಹೇ, ಯಾಬೇ ದೇಖ್ನಾ ಮೇ ತೋ ಸಾಧಾರಣ ಹೀ ಆತೆ ಹೇ, ತುಮಕೋ ಕಹತೆ ಹೇ ಕಹೇ ಭಗವನ್ ದಿಖಾವೋ. ಅರೆ ಆತ್ಮ ಬಿಂದಿ ಹೇ ಉನ್ಕೋ ದೇಖೆಂಗೆ ಕ್ಯಾ, ಯಾ ತೋ ಜಾನ್ತೆ ಹೋ ಆತ್ಮ ಕಾ ಸಾಕ್ಷಾತ್ಕಾರ ಇನ್ ಆಂಕೋನ್ ಸೆ ಹೋತಾ ನಹಿ. ತಂದೆ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ ಬಹಳ ಶ್ರೇಷ್ಠನೂ ಅಲ್ಲ, ಬಹಳ ಕಡಿಮೆನೂ ಅಲ್ಲ. ತಂದೆ ನಮಗೆಲ್ಲರಿಗೂ ಶಿಕ್ಷಣವನ್ನು ಕೊಡ್ತಿದ್ದಾರೆ, ಈಗ ನೋಡೋದ್ರಲ್ಲಿ ಸಾಧಾರಣವಾಗಿದ್ದಾರೆ. ನೀವೆಲ್ಲ ಹೇಳ್ತಿರಲ್ವ ಭಗವಂತ ಎಲ್ಲಿದ್ದಾರೆ ತೋರಿಸ್ರಿ ಅಂತ, ಹೇಗೆ ತಾವು ಆತ್ಮ ಬಿಂದುನು ಅದೇ ರೀತಿ ಪರಮಾತ್ಮನೇನಾಗಿದ್ದಾರೆ ಬಿಂದುವಾಗಿದ್ದಾರೆ, ಅದೇ ರೀತಿಯಿಂದ ನೋಡೋದು. ಯಾಕೆಂದರೆ ನಿಮಗೆಲ್ಲರಿಗೂ ಗೊತ್ತಿದೆ ಆತ್ಮದ ಸಾಕ್ಷಾತ್ಕಾರ ಈ ಸ್ಥೂಲ ಕಣ್ಣುಗಳಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ತುಮ್ ಕಹತೆ ಹೋ ಭಗವನ್ ಪಡಾತೆ ಹೇ ತೋ ಜರೂರ್ ಕುಯಿ ಶರೀರ ದಾರಿ ಹೋಗ, ನೀರಾಕಾರ ಕೇಸೆ ಪಡಾಯಂಗೆ, ಮನುಷ್ಯ ತೋ ಕುಚ್ ಬಿ ಪತಾ ನೈ ಹೇ, ಜೇಸೆ ತುಮ್ ಆತ್ಮ ಹೋ ಶರೀರ ದ್ವಾರ ಪಾಠ ಬಜಾತೆ ಹೋ, ಆತ್ಮ ಹೀ ಪಾಠ ಬಜಾತೆ ಹೇ, ಆತ್ಮ ಹೀ ಬೋಲ್ತಿ ಹೇ ಶರೀರ ದ್ವಾರ. ತಂದೆ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ತಾವೆಲ್ಲ ಹೇಳ್ತಿರಲ್ವ ಭಗವಂತ ಓದಿಸ್ತಾ ಇದ್ದಾನೆ ಅಂತ. ಅವಶ್ಯವಾಗಿ ಓದಿಸ್ಬೇಕಂದ್ರೆ ಏನು ಬೇಕು, ಶರೀರವನ್ನು ಧಾರಣೆ ಮಾಡ್ಕೋಬೇಕಾಗತ್ತೆ, ಇಲ್ಲ ಅಂದರೆ ಪರಮಾತ್ಮ ಹೇಗೆ ಓದಿಸ್ಲಿಕ್ಕೆ ಸಾಧ್ಯ. ಮನುಷ್ಯರಿಗಂತೂ ಏನೂ ಗೊತ್ತೇ ಇಲ್ಲ, ನೀವೆಲ್ಲ ಆತ್ಮರಾಗಿದ್ದೀರಿ, ಶರೀರದ ಮೂಲಕ ಪಾತ್ರವನ್ನು ಅಭಿನಯಿಸ್ತೀರಿ, ಆತ್ಮನೇ ಪಾತ್ರವನ್ನು ಅಭಿನಯಿಸುತ್ತಲ್ವ, ಆತ್ಮನೇ ಕರೆಯುತ್ತೆ, ಆತ್ಮನೇ ಮಾತಾಡುತ್ತೆ ಶರೀರದ ಮೂಲಕ. ತೋ ಆತ್ಮ ವಾಚ್ ಪರಂತು ಆತ್ಮ ವಾಚ್ ಶೋಭಿತನೇಹಿ, ಆತ್ಮ ತೋ ವಾನಪ್ರಸ್ಥ ವಾಣಿ ಸೇ ಪರೆ, ವಾಚ ತೋ ಶರೀರ ಸೇ ಹಿ ಕರೆಂಗೆ, ವಾಣಿ ಸೇ ಪರೆ ಶಿವ್ ಆತ್ಮ ಹಿ ರಹ ಜಾತಿ ಹೇ, ವಾಣಿ ಮೇ ಆನಾ ತೋ ಆನಾ ಹೇ ತೋ ಶರೀರ ಜರೂರ್ ಚಾಯಿ. ಬಾಬಾ ಹೇಳ್ತಿದ್ದಾರೆ ಆತ್ಮ ವಾಚ್ ಅಂತ ಹೇಳೋದು ಅದು ಶೋಭೆ ಅನಿಸಲ್ಲ. ಆತ್ಮ ಅಂತ ಏನಾಗಿದೆ, ವಾನಪ್ರಸ್ಥಿ ಶಬ್ದದಿಂದ ಭಿನ್ನ, ಹಾಗಾಗಿ ಮಾತಾಡಬೇಕಂದ್ರೆ ಅವಶ್ಯವಾಗಿ ಶರೀರ ಬೇಕು, ಶರೀರದ ಮೂಲಕನೇ ಮಾತನಾಡಬೇಕು. ಈಗ ಶಬ್ದದಿಂದ ಭಿನ್ನ ಅಂದರೆ ಆತ್ಮ ಮಾತ್ರ ಹೋಗುತ್ತೆ, ಈಗ ಶಬ್ದದಲ್ಲಿ ಬರಬೇಕಂದ್ರೆ ಶರೀರ ಬೇಕು ಅಂತಾರೆ ಬಾಬಾ. ಬಾಪು ಬಿ ಜ್ಞಾನಕ ಸಾಗರ್ ಹೇತು ಇವ್ರ ಕಿಸಿಕೆ ಶರೀರಕ ಆಧಾರ ಲೇಗ ಹೋ ಲೇಗೇನ, ಉಸ್ಕೋ ರತ್ ಕಹ ಜಾತ ಹೇ ನಹಿತು ವಹಸುನಾಯೆ ಕೇಸೆ. ಬಾಬಾ ಹೇಳ್ತಿದ್ರೆ ಪರಮಾತ್ಮ ಏನಾಗಿದ್ದಾರೆ, ಜ್ಞಾನದ ಸಾಗರ. ಆ ಜ್ಞಾನದ ಸಾಗರ ತಂದೆ ನಮಗೆ ಜ್ಞಾನವನ್ನು ಕೊಡಬೇಕಂದ್ರೆ ಶರೀರವನ್ನು ಆಧಾರವಾಗಿ ತೆಗೆದುಕೊಳ್ಬೇಕು. ಯಾರ ಶರೀರವನ್ನು ಆಧಾರವಾಗಿ ತೆಗೆದುಕೊಳ್ತಾರೆ, ಅವಶ್ಯವಾಗಿ ಬ್ರಹ್ಮನತನವನ್ನು ಆಧಾರವಾಗಿ ತೆಗೆದುಕೊಳ್ತಾರೆ, ಅದಕ್ಕೆ ರಥ ಅಂತ ಹೇಳಲಾಗುತ್ತೆ, ಇಲ್ಲಾಂದರೆ ಜ್ಞಾನ ತಿಳಿಸೋದಾದರೂ ಹೇಗೆ. ಬಾ ಪತಿಸೆ ಪಾವನ್ ಬನ್ನೆಲಿ ಹೇ ಶಿಕ್ಷಣ ದೇತಿ ಹೇ, ಪ್ರೇರಣಕ್ಕೆ ಬಾತ್ ನೆಹಿ ಯಾತೋ ಜ್ಞಾನಕ್ಕೆ ಬಾತ್ ಹೇ, ವ ಆಯೇ ಹೇ ಕೇಸೆ ಕಿಸಕ್ಕೆ ಶರೀರ ಮೇ ಹಾಯಿ, ಆಯೇಗಾತೋ ಜೋರ್ ಮನುಷ್ಯ ಮೇ ಹೇ ಕಿಸ ಮನುಷ್ಯ ಮೇ ಹಾಯಿ, ಕೊಯ್ಕೋ ಪತ ನೆಹಿ ಶಿವೈ ತುಮಾರೆ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿದ್ದಾರೆ ಪತಿತರಿಂದ ಪಾವನರನ್ನಾಗಿ ಮಾಡಲಿಕ್ಕೆ ಆಗ್ಲಿಕ್ಕಾಗಿ ಬಾಬಾ ಶಿಕ್ಷಣವನ್ನು ಕೊಡ್ತಾರೆ. ಇಲ್ಲಿ ಯಾವುದೇ ಪ್ರೇರಣೆ ಮಾತಲ್ಲ, ಬಾಬಾ ಮೇಲೆ ಕುಳಿತು ಪ್ರೇರಣೆಯನ್ನು ಮಾಡೋದಿಲ್ಲ, ಇದು ಜ್ಞಾನದ ಮಾತಾಗಿದೆ. ಅವ್ರು ಹೇಗೆ ಬರ್ತಾರೆ, ಯಾರ ಶರೀರದಲ್ಲಿ ಬರ್ತಾರೆ, ಬರ್ತಾರೆ ಅವಶ್ಯವಾಗಿ ಮನುಷ್ಯರ ಶರೀರದಲ್ಲಿ. ಅದಕ್ಕೆ ಯಾವ ಮನುಷ್ಯರ ಶರೀರದಲ್ಲಿ ಬರ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ, ನಿಮ್ಮ ಹೊರತು ಅಂತಾರೆ ಬಾಬಾ. ರಚಯಿತ ಕುದುಹೆ ಬೈಟ್ ಅಪನ ಪರಿಚಯ ದೇತೆ ಹೇ, ಮೇ ಕೇಸೆ ಅವ್ರ ಕಿಸ ರಥ ಮೇ ಹಾತಾ ಹೂ. ಈ ಸ್ವತಃ ರಚಯಿತ ತಂದೆ ಕುಳಿತು ತನ್ನ ಪರಿಚಯವನ್ನು ಕೊಡ್ತಾ ಇದ್ದಾರೆ, ನಾನು ಹೇಗೆ ಯಾರ ರಥದಲ್ಲಿ ಬರ್ತೀನಿ. ಬಚ್ಚೇತು ಜಾಂತೆ ಹೇಕಿ ಬಾಬಾಕ ರಥ ಕೊಂಸ ಹೇ, ಬಹುತ್ ಮನುಷ್ಯ ಮುಂಜುವೆ ಹೇ ಕಿಸ ಕಿಸ ರಥಕ್ಕ ಬನಾ ದೇತೆ ಹೇ, ಜಾನ್ವರ್ ಹಾದಿ ಮೇ ತೋ ಹಾನಾ ಸಕೆ, ಬಾಪ್ ಕಾತೆ ಮೇ ಕಿಸ್ ಮನುಷ್ಯ ಮೇ ಆವು. ಈಗ ತಮ್ಮ ಮಕ್ಕಳಿಗಂತೂ ಗೊತ್ತಿದೆ ಅಲ್ವಾ
ಬಾಬಾ ಯಾರ ಶರೀರದಲ್ಲಿ ಬರ್ತಾರೆ ಅಂತ. ಮನುಷ್ಯರಿಗೆ ಇದರಲ್ಲೇ ಬಹಳ ಗೊಂದಲ ಆಗುತ್ತೆ, ಯಾವ ಯಾವ ರಥವನ್ನು ತೆಗೆದುಕೊಳ್ತಾರೆ ಅಂತ. ಈಗಂತೂ ಪರಮಾತ್ಮ ಪ್ರಾಣಿ ಇತ್ಯಾದಿಗಳಂತೂ ಬರಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾರೆ, ನಾನು ಯಾವ ಮನುಷ್ಯನ ತನುವಿನಲ್ಲಿ ಬರ್ತೀನಿ ಅಂತ. ಯಹತು ಸಮಜ್ ನಹೀ ಸಕ್ತೆ, ಆನಾ ಭೀ ಭಾರತ್ ಮೇ ಹೀ ಹೋತಾ ಹೇ, ಭಾರತವಾಸಿ ಮೇ ಭೀ ಕಿಸಿ ಕೇ ತನ್ ಮೇ ಆವೋ, ಕ್ಯಾ ಪ್ರೆಸಿಡೆಂಟ್ ವಾ ಸಾಧು ಮಹಾತ್ಮ ಕೇ ರಥ ಮೇ ಆಯೇಗಾ, ಐಸಾ ಭೀ ನಹೀ ಹೇ ಕಿ ಪವಿತ್ರ ರಥ ಮೇ ಆನಾ ಹೇ, ಯಾ ತೋ ಏ ಹೀ ರಾವಣ್ ರಾಜ್ ಗಾಯನ್ ಭೀ ಹೇ ದೂರ ದೇಶಕ್ಕೆ ರಹನೆ ವಾಲ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿದರೆ, ಇದನ್ನು ಯಾರೂ ಸಹ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಪರಮಾತ್ಮ ಯಾರ ರಥದಲ್ಲಿ ಬರ್ತಾರೆ ಅಂತ. ಪರಮಾತ್ಮ ಅಂತ ಅವಶ್ಯವಾಗಿ ಭಾರತದಲ್ಲೇ ಬರ್ತಾರೆ. ಭಾರತವಾಸಿಗಳ ಯಾವ ತನುವಿನಲ್ಲಿ ಬರ್ತಾರೆ? ಎಂ ಪ್ರೆಸಿಡೆಂಟಿನ ಶರೀರದಲ್ಲಿ ಬರ್ತಾರೋ, ಸಾಧು ಮಹಾತ್ವರ ರಥದಲ್ಲಿ ಬರ್ತಾರೋ, ಯಾರ ತನುವಿನಲ್ಲಿ ಬರ್ತಾರೆ? ಈ ರೀತಿಯಲ್ಲ, ಪವಿತ್ರ ರಥದಲ್ಲೇ ತಂದೆ ಬರ್ತಾರೆ. ಯಾಕೆಂದರೆ ಇದೇನಾಗಿದೆ, ಈ ಥರ ಅಲ್ಲ ಪವಿತ್ರ ರಥದಲ್ಲೇ ಬರ್ತಾರೆ ಅಂತಲ್ಲ, ಯಾಕೆಂದರೆ ಇಡೀ ಜಗತ್ತೇ ರಾವಣನ ರಾಜ್ಯ ಆಗಿದೆ. ಗಾಯನವು ಸಹ ಮಾಡ್ತಾರಲ್ವ ದೂರ ದೇಶದಲ್ಲಿ ಇರುವಂಥವರು ಅಂತ. ಯಹ ಬಿ ಬಚ್ಚೊಂಕೋ ಪತಾ ಹೇಕಿ ಭಾರತ ಅವಿನಾಶಿ ಕಂಡೆಹೇ, ಉಸ್ಕ ಕಬಿ ವಿನಾಶ್ ನಯಿ ಹೋತ, ಅವಿನಾಶಿ ಬಾಪ್ ಅವಿನಾಶಿ ಭಾರತ ಕಂಡಮೇ ಹಿ ಆತೇ ಹೇ. ಈಗ ತಮ್ಮ ಮಕ್ಕಳಿಗೆ ಗೊತ್ತಿದೆ ಭಾರತ ಅಂದರೆ ಅವಿನಾಶಿ ಖಂಡ ಅಂತೇಳಿ. ಅದಕ್ಕೆ ಎಂದಿಗೂ ಇದೇನಾಗೋದಿಲ್ಲ, ವಿನಾಶ ಆಗೋದಿಲ್ಲ. ತಂದೆ ಅವಿನಾಶಿ, ಅವಿನಾಶಿ ತಂದೆ, ಅವಿನಾಶಿ ಭಾರತ ಖಂಡದಲ್ಲಿಯೇ ಬರ್ತಾರೆ. ಕಿಸ ತನಿಮೆ ಆತೇ ಹೇ ವ ಖುದ್ ಹಿ ಬತಾತೆ ಹೇ, ಅವ್ರ ತೋ ಕೊಯಿ ಜಾನಾ ಸಕೆ. ಹಾಗಾದರೆ ಪರಮಾತ್ಮ ಯಾರ ತನುವಿನಲ್ಲಿ ಬರ್ತಾರೆ ಅನ್ನೋದನ್ನು ತಾವು ಸ್ವತಃ ನಮ್ಮ ಮಕ್ಕಳಿಗೆ ತಿಳಿಸ್ತಾರೆ. ಬೇರೆ ಯಾರಿಗೂ ಸಹ ಇದು ಗೊತ್ತಿಲ್ಲ, ತಿಳಿಸ್ಲಿಕ್ಕೂ ಸಾಧ್ಯ ಇಲ್ಲ. ತುಮ್ ಜಾಂತೆ ಹೋ ಕೊಯಿ ಸಾಧು ಮಹಾತ್ಮೆ ಆನಾಸಕೆ, ವಾಹೆ ಅಟಿಯೋಗಿ ನಿವೃತ್ತಿ ಮಾರ್ಗ ವಾಲೆ, ಬಾಕಿ ರಹೆ ಭಾರತವಾಸಿ ಭಕ್ತ, ಆ ಭಕ್ತೊಮ್ಮೆ ಬಿ ಕಿಸು ಭಕ್ತಿ ಮೇ ಆಯೆ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿರ್ತಾವ ಅಂತ ತಿಳ್ಕೊಂಡಿದ್ರಲ್ವ, ಪರಮಾತ್ಮ ಯಾವುದೇ ಸಾಧು ಮಹಾತ್ಮರಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಸಾಧು ಮಹಾತ್ಮರು ಅಂತಂದರೆ ಅವರೆಲ್ಲ ಹಠಯೋಗಿಗಳಾಗಿದ್ದಾರೆ, ನಿವೃತ್ತಿ ಮಾರ್ಗದವರಾಗಿದ್ದಾರೆ. ಈಗ ಬಾಕಿ ಅಂದರೆ ಭಾರತವಾಸಿಗಳಲ್ಲಿ ಅಂದರೆ ಭಕ್ತರು. ಈಗ ಭಕ್ತರೇ ಅಂದರೆ ಅಲ್ಲಿ ಯಾವ ಭಕ್ತರಲ್ಲಿ ಯಾವ ಭಕ್ತನಲ್ಲಿ ಬರ್ತಾರೆ? ಭಕ್ತ ಪುರಾಣ ಛಾಯೆ ಜಿಸ್ನೇ ಬಹುತ್ ಭಕ್ತಿ ಕೀ ಹೋ, ಭಕ್ತಿ ಕಾ ಫಲ್ ಭಗವಾನ್ ಕೋ ದೇನಾ ಹಾನಾ ಪಡ್ತಾ ಹೇ, ಭಾರತ ಮೇ ಭಕ್ತ ತೋ ಡೇರ್ ಹೇ, ಕೇಂಗೆ ಯಹ ಬಡಾ ಭಕ್ತ ಹೇ ಇಸ್ಮೇ ಆನಾ ಚಾಯಿಯೇ. ತಂದೆ ನಮ್ಮ ಮಕ್ಕಳಿಗೆ ತಿಳಿಸಿದರೆ ಯಾವ ಭಕ್ತನಲ್ಲಿ ಬರ್ತಾರೆ ಪರಮಾತ್ಮ? ಭಕ್ತ ಅಂದರೆ ಹಳಬ್ರು ಇರಬೇಕಲ್ವ, ಯಾರು ಭಾಳಷ್ಟು ಭಕ್ತಿಯನ್ನು ಮಾಡಿದ್ದಾರೆ ಅವರ ತನುವಿನಲ್ಲಿ ತಂದೆ ಬರ್ತಾರೆ. ಭಕ್ತಿಯ ಫಲವನ್ನು ಭಗವಂತ ಕೊಡಲಿಕ್ಕೆ ಬರಲೇಬೇಕಾಗುತ್ತೆ. ಭಾರತದಲ್ಲಿ ಭಕ್ತರು ಭಾಳಷ್ಟು ಇದ್ದಾರೆ. ಅದಕ್ಕೆ ಹೇಳಲಾಗುತ್ತೆ, ಬಹಳ ದೊಡ್ಡ ಭಕ್ತ ಹಳೆಯ ಭಕ್ತ ಯಾರಿದ್ದಾರೆ ಅವರಲ್ಲಿ ಬರಬೇಕಾಗತ್ತೆ. ಐಸೆ ತೋ ಬಹುತ್ ಭಕ್ತಿ ಬಂದ್ಪಡ್ತೇ ಹೇ, ಭಕ್ತ ಬಂದ್ಪಡ್ತೇ ಹೇ, ಕಲ್ಬಿ ಕೊಯಿ ವೈರಾಗ್ಯಾಯ ಭಕ್ತ ಬಂಜಾಯೆ, ಒತ್ತು ಇಸ್ ಜನ್ಮಕ ಭಕ್ತ ಹೋಗೇನ, ಉಸ್ಮೇ ಆಯೇಗಾ ನಹಿ ಮೇ ಉಸ್ಮೇ ಆತಾ ಹೂ, ಜಿಸ್ನೇ ಪೆಹಲೆ ಪೆಹಲೆ ಭಕ್ತಿ ಶುರುಕಿ ದೋಪರ್ ಸೆ ಲೇಖರ್ ಭಕ್ತಿ ಶುರು ಹುವೇ ಹೇ. ತಂದೆ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ನಿನ್ನೆ ದಿನ ವೈರಾಗ್ಯ ಬಂತು, ಭಕ್ತನಾಗ್ಬಿಟ್ರು. ಏಕೆಂದರೆ ಈ ಜನ್ಮದಲ್ಲಿ ಭಾಳಷ್ಟು ಭಕ್ತರಾಗಿದ್ದಾರೆ, ಆ ಭಕ್ತರಲ್ಲಿ ನಾನು ಬರೋದಿಲ್ಲ, ನಾನು ಬ್ರಹ್ಮನ ತನುವಿನಲ್ಲಿ ಬರ್ತೀನಿ. ಅಂದರೆ ಯಾರು ಮೊಟ್ಟ ಮೊದಲು ಭಕ್ತಿಯನ್ನು ಶುರು ಮಾಡಿದರು ಅಂದರೆ ದ್ವಾಪರಯುಗದಿಂದ ಯಾರು ಮೊಟ್ಟ ಮೊದಲು ಭಕ್ತಿಯನ್ನು ಶುರು ಮಾಡಿದರೋ ಅವರ ಶರೀರದಲ್ಲೇ ನಾನು ಬರ್ತೀನಿ ಅಂತಾರೆ ಬಾಬಾ. ಯಾ ಇಸ್ಸಾಬ್ ಕಿತಾಬ್ ಕೊಯಿ ಸಮಜಾನ ಸಕೆ, ಕಿತನೆ ಗುಪ್ತ ಬಾತೆ ಹೇ ಮೇ ಆತಾ ಹೂ ಉಸ್ಮೇ, ಜೋ ಪೆಹಲೆ ಪೆಹಲೆ ಭಕ್ತಿ ಶುರು ಕರ್ತೇ ಹೇ, ನಂಬರ್ ಒನ್ ಜೋ ಪೂಜಿತ ವಹಿ ಫಿರ್ ನಂಬರ್ ಒನ್ ಪೂಜಾರಿ ಬಿ ಬನೇಗಾ. ತಂದೆ ನಮ್ಮ ಮಕ್ಕಳಿಗೆ ತಿಳಿಸ್ತಿದ್ದಾರೆ, ಈ ಒಂದು ಲೆಕ್ಕಾಚಾರವನ್ನು ಯಾರೂ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಏಕೆಂದರೆ ಇದೆಷ್ಟು ಗುಪ್ತವಾಗಿರುವಂಥ ಮಾತು. ನಾನು ಬರೋದು ಇವರಲ್ಲಿ ಯಾರು ಮೊಟ್ಟ ಮೊದಲು ಭಕ್ತಿಯನ್ನು ಶುರು ಮಾಡಿದ್ರು, ಯಾರು ನಂಬರ್ ಒನ್ ಪೂಜ್ಯರಿದ್ದರು, ಯಾರು ನಂಬರ್ ಒನ್ ಪೂಜಾರಿ ಆಗಿದ್ದಾರೆ ಅವರ ಶರೀರದಲ್ಲೇ ನಾನು ಬರ್ತೀನಿ ಅಂತಾರೆ ಬಾಬಾ. ಕುದುಹಿ ಕಹತೆ ಯಹ ರಥ ಹಿ ಪೆಹಲೆ ನಂಬರ್ ಮೇ ಜಾತೆ ಹೇ, ಫಿರ್ ಚೌರಾಚ ಜನ್ಮ ಬಿ ಯಹಿ ಲೇತೆ ಹೇ, ಮೇ ಇನ್ಕಿ ಬಿ ಬಹುತ್ ಜನ್ಮಕ್ಕೆ ಅಂತ್ಯಕ್ಕೆ ಬಿ ಅಂತ್ಯ ಮೇ ಪ್ರವೇಶ್ ಕರ್ತಾ ಹೂ.
ಸುತ್ತ ತಂದೆ ಹೇಳ್ತಿದ್ದಾರೆ, ನಾನು ಮೊಟ್ಟ ಮೊದಲ ನಂಬರ್ನಲ್ಲಿ, ಯಾರು ಮೊಟ್ಟ ಮೊದಲ ನಂಬರ್ನಲ್ಲಿ ಹೋಗ್ತಾರೆ ಅವರ ತನುವಿನಲ್ಲಿ ಬರ್ತೀನಿ. ನಂತರ ಅವರೇ 84 ಜನ್ಮಗಳನ್ನು ತೆಗೆದುಕೊಳ್ತಾರೆ. ನಾನು ಇವರು ಬಹಳ ಜನ್ಮಗಳ ಅಂತ್ಯದ ಜನ್ಮದಲ್ಲಿ ನಾನೇನು ಮಾಡ್ತೀನಿ, ಪ್ರವೇಶ ಮಾಡ್ತೀನಿ ಅಂತಾರೆ ಬಾಬಾ. ಇನ್ಕೋ ಹಿ ಫಿರ್ ನಂಬರ್ ಒನ್ ರಾಜಾ ಬನ್ನಾ ಹೆ, ಎ ಬಹುತ್ ಭಕ್ತಿ ಕರ್ತೇತೆ, ಭಕ್ತಿ ಕಾ ಫಲ್ ಬಿ ಇನ್ಕೋ ಮಿಲ್ನಾ ಚಾಯೇ. ಬಾಬ್ ದಿಖಲಾತೇ ಹೇ ಬಚ್ಚೋ ಕ್ಯೋ ಕಿ ದೇಖೋ ಯಾ ಮೇರೇ ವಾರಿ ಕೇಸೇ ಗಾಯ, ಸಬ್ ಕುಛ ದೇ ದಿಯಾ ಕಿತ್ನೆ ಡೇರ್ ಬಚ್ಚೋ ಕೋ ಸಿಖಲಾನೇ ಲಿಯೇ ಧನ್ ಬಿ ಚಾಯೇ, ಈಶ್ವರ್ ಕಾ ಯಜ್ಞ ರಚಾ ಹುವಾ ಹೇ. ತಂದೆ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ಈಗ ಭಕ್ತಿ ಯಾರು ಹೆಚ್ಚಿಗೆ ಭಾಳಷ್ಟು ಭಕ್ತಿಯನ್ನು ಮಾಡಿದ್ರೆ ಅವ್ರಿಗೆ ಭಕ್ತಿಯ ಫಲ ಅವಶ್ಯವಾಗಿ ಸಿಗಲೇಬೇಕಲ್ವಾ ಅಂತಾರೆ ಬಾಬಾ. ಬಾಬಾ ತೋರಿಸ್ತಾ ಇದ್ದಾರೆ, ತಿಳಿಸ್ತಾ ಇದ್ದಾರೆ, ಈಗ ತಾವೆಲ್ಲ ಮಕ್ಕಳು ನೋಡ್ತೀರಿ ಯಾರು ಪರಮಾತ್ಮನಿಗೆ ಸಂಪೂರ್ಣವಾಗಿ ಬಲಿಹಾರಿ ಹಾಕ್ತಾರೆ ಅಂದರೆ ಬ್ರಹ್ಮ ಬಾಬನನ್ನು ತಾವು ನೋಡಿದ್ದೀರಲ್ವ, ಕೇಳಿದಿರಲ್ವ ಬ್ರಹ್ಮ ತಂದೆ ಬಗ್ಗೆ. ಪರಮಾತ್ಮ ಬಂದಿದ್ದಾರೆ ಅಂದ ತಕ್ಷಣ ಎಲ್ಲವನ್ನು ಅವ್ರು ಏನು ಮಾಡಿಬಿಟ್ರು, ಅರ್ಪಣೆಯನ್ನು ಮಾಡಿಬಿಟ್ರು. ಎಷ್ಟೊಂದೆಲ್ಲ ಮಕ್ಕಳಿಗೆ ಏನು ಮಾಡಿದರು, ಕಲಿಸ್ಕೊಟ್ರು. ಅದನ್ನೆಲ್ಲ ಮಾಡಬೇಕು ಅಂತಂದರೆ ಹಣ ಬೇಕು. ಈಶ್ವರ ಯಜ್ಞವನ್ನು ರಚನೆಯನ್ನು ಮಾಡಿದರು. ಕುದು ಇಸ್ಮೆ ಬೈಟ್ ರುದ್ರ ಯಜ್ಞ ರಚತೆ ಹೇ ಇಸ್ಕೋ ಪಡಾಯ್ ಬಿ ಕಹ ಜಾತಾ ಹೇ, ರುದ್ರ ಶಿವ ಬಾಬಾ ಜೋ ಜ್ಞಾನ ಕಾ ಸಾಗರ್ ಹೇ, ಉಸಿನ ಯಜ್ಞ ರಚಾ ಹೇ ಜ್ಞಾನ ದೇನೆ ಕೆಲಿಯೇ. ಅಕ್ಷರ್ ಬಿಲ್ಕುಲ್ ಟೀಕ್ ಹೇ, ತಂದೆ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ಸ್ವತಃ ತಂದೆಯಲ್ಲಿ ಕುಳಿತು ರುದ್ರ ಯಜ್ಞವನ್ನು ರಚನೆಯನ್ನು ಮಾಡಿದರು, ಶಿಕ್ಷಣವನ್ನು ಕೊಡಲಿಕ್ಕಾಗಿ. ಇದಕ್ಕೆ ಶಿಕ್ಷಣ ಅಂತ ಹೇಳಲಾಗುತ್ತೆ. ರುದ್ರ ಶಿವಬಾಬಾ ಜ್ಞಾನದ ಸಾಗರ, ಆ ತಂದೆ ಜ್ಞಾನವನ್ನು ಕೊಡಲಿಕ್ಕೆ ಏನು ಮಾಡಿದರು, ಯಜ್ಞವನ್ನು ರಚನೆ ಮಾಡಿದರು. ಈ ಅಕ್ಷರಂತೂ ಬಹಳ ಸರಿಯಾಗಿದೆ. ರಾಜಸ್ವ ಸ್ವರಾಜ್ಯ ಪಾನಿ ಕೆಲೆ ಯಜ್ಞ ಇಸ್ಕೋ ಯಜ್ಞ ಕ್ಯೂ ಕಹತೆ ಹೇ, ಯಜ್ಞ ಮೇ ತೋ ವಹ ಲೋಗ್ ಆಹುತಿ ಆದಿ ಬಹುತ್ ಡಾಲ್ತೆ ಹೇ, ತುಮ್ ತೋ ಪಡ್ತೆ ಹೋ ಆಹುತಿ ಕ್ಯೂ ಕ್ಯಾ ಡಾಲ್ತೆ ಹೋ, ತುಮ್ ಜಾನ್ತೆ ಹೋ ಹಮ್ ಪಡ್ಕರ್ ಓಶರ್ ಹೋ ಜಾಯಂಗೆ, ಫಿರ್ ಯಹ ಸಾರೇ ದುನಿಯಾ ಇಸ್ಮೇ ಸ್ವಾಹ ಹೋ ಜಾಯಗಿ. ತಂದೆ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ಈಗ ಸ್ವರಾಜ್ಯವನ್ನು ಪಡ್ಕೊಳ್ಳಿಕ್ಕಾಗಿ ಇದು ಯಜ್ಞ ಆಗಿದೆ. ಇದಕ್ಕೆ ಯಜ್ಞ ಅಂತ ಯಾಕೆ ಹೇಳ್ತಾರೆ, ಈಗ ಯಜ್ಞ ಹೋಮನಗಳನ್ನು ಮಾಡ್ತಾರೆ ಅಂದರೆ ಅದರಲ್ಲೆಲ್ಲವನ್ನು ಏನು ಮಾಡ್ತಾರೆ ಜನರು, ಭಾಳಷ್ಟು ಆಹುತಿಯನ್ನು ಮಾಡ್ತಾರಲ್ವ. ಆದರೆ ನೀವಿಲ್ಲಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಈ ಯಜ್ಞದಲ್ಲಿ ತಾವೆಲ್ಲ ಓದ್ತಾ ಇದ್ದೀರಿ, ಇದರಲ್ಲಿ ನೀವೇನು ಆಹುತಿಯನ್ನು ಮಾಡ್ತೀರಿ? ಏಕೆಂದರೆ ತಮ್ಮ ಮಕ್ಕಳಿಗೆ ಗೊತ್ತಿದೆ ನಾವಿಲ್ಲಿ ಓದಿ ಏನಾಗ್ತೀವಿ, ಬುದ್ಧಿವಂತರಾಗ್ತೀವಿ, ಹೋಶಿಯರಾಗ್ತೀವಿ ಅಂತ. ನಂತರ ಇಡೀ ಜಗತ್ತಿಂದ ಇದರಲ್ಲಿ ಏನಾಗುತ್ತೆ, ಸ್ವಾಹ ಆಗುತ್ತೆ. ಯಜ್ಞಮೇ ಅಂತಿಕೆ ಟೈಮ್ ಜೋ ಬಿ ಸಾಮಗ್ರಿ ಹೇ ಸಬ್ ಡಾಲ್ ದೇತೆ ಹೇ, ಈ ಯಜ್ಞದಲ್ಲಿ ಕೊನೆಯ ಟೈಮ್ನಲ್ಲಿ ಏನೆಲ್ಲ ಹಳೆಯದಿದೆ ದೇಹ ಸಹಿತವಾಗಿ ಎಲ್ಲವನ್ನು ಇಲ್ಲಿ ಏನು ಮಾಡಲಾಗುತ್ತೆ, ಸಾಮಗ್ರಿಯನ್ನು ಎಲ್ಲವನ್ನು ಹಾಕಲಾಗುತ್ತೆ. ತುಂಬಚ್ಚೆ ಅಬ ಜಾನ್ತೆ ಹೋ ಹಮ್ಕೋ ಬಾಪ್ ಪಡಾರ ಹೇ, ಬಾಪ್ ಹೇ ತೋ ಬಹುತ್ ಸಾಧಾರಣ ಮನುಷ್ಯ ಕ್ಯಾ ಜಾನೆ, ಒನ್ ಬಡೇ ಬಡೇ ಆದ್ಮಿಯಂಕೋ ತೋ ಬಹುತ್ ಬಡಿ ಮಹಿಮಾ ಹೋತಿ ಹೇ. ಈಗ ತಾವೆಲ್ಲ ಮಕ್ಕಳಿಗೆ ಗೊತ್ತಿದೆ, ತಂದೆ ನಮ್ಮ ಮಕ್ಕಳಿಗೆ ಓದಿಸ್ತಾ ಇದ್ದಾರೆ. ಈಗ ತಂದೆ ಅಂತ ನೋಡ್ರಿ ಬಹಳ ಸಾಧಾರಣ ಆಗಿದ್ದಾರೆ. ಮನುಷ್ಯರಿಗೆ ಹೆಂಗೆ ಗೊತ್ತು ಪರಮಾತ್ಮ ಯಾರು ಹೇಗೆ ಅಂತ ನೋಡ್ರಿ. ದೊಡ್ಡ ದೊಡ್ಡ ವ್ಯಕ್ತಿಗಳದ್ದು ಭಾಳಷ್ಟು ಅವ್ರದ್ದು ಏನಾಗುತ್ತೆ, ಮಹಿಮೆ ಆಗುತ್ತೆ. ಬಾಪ್ ತೋ ಬಹುತ್ ಸಾಧಾರಣ ಸಿಂಪಲ್ ಬೇಟ ಹೇ, ಮನುಷ್ಯಂಕೋ ಕೇಸೆ ಪತಾ ಪಡೆ. ಬಾಬಾ ತಿಳಿಸ್ತಿದ್ದಾರೆ ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳಂದರೆ ಅವ್ರದ್ದು ಭಾಳಷ್ಟು ಏನಿರುತ್ತೆ, ಮಹಿಮೆ ಇರುತ್ತೆ. ಬಾಬಾ ಅಂತೂ ಬಹಳ ಸಿಂಪಲಾಗಿ, ಸಾಧಾರಣ ಸಿಂಪಲಾಗಿ ಕುಳಿತುಕೊಂಡಿದ್ದಾರೆ. ಅದರಿಂದ ಪರಮಾತ್ಮನ ಬಗ್ಗೆ ಆಗಿರ್ಬೋದು ಅಥವಾ ಬ್ರಹ್ಮ ತಂದೆ ಬಗ್ಗೆ ಯಾರಿಗೆ ಹೆಂಗೆ ಗೊತ್ತಿದೆ. ಯಾ ದಾದಾ ತೋ ಜವಹಾರಿತ ಶಕ್ತಿ ತೋ ಕೊಯ್ ದೇಖ್ನೆ ಮೇ ನೈ ಹಾತೆ, ಶಿಫ್ ಇತನಾ ಕಹ ದೇತಿ ಇಸ್ಮೇ ಕುಚ್ಚ ಶಕ್ತಿ ಯಾ ಹೇ, ಬಸ್ ಯಾ ನೈ ಸಂಜಿತಿ ಹೇಕಿ ಇಸ್ಮೇ ಸರ್ವಶಕ್ತಿಮಾನ್ ಬಾಪ ಹೇ. ತಂದೆ ತಿಳಿಸ್ತಾ ಇದ್ದಾರೆ ಈಗ ಬ್ರಹ್ಮ ತಂದೆ ಏನಾಗಿದ್ರು, ವಜ್ರದ ವ್ಯಾಪಾರಿ ಆಗಿದ್ರಲ್ವ. ಈಗ ಶಕ್ತಿ ಅವರಿಂದ ಎಲ್ಲಿಂದ ಕಂಡು ಬರುತ್ತೆ ಹಾಗಾದರೆ? ಕೇವಲ ಎಲ್ಲರೂ ಹೇಳ್ತಾರೆ ಇವರಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ, ಆದರೆ ತಿಳ್ಕೊಂಡೇ ಇಲ್ಲ ಅವರಲ್ಲಿ ಯಾರಿದ್ದಾರೆ, ಸರ್ವಶಕ್ತಿವಂತ ತಂದೆ ಇದ್ದಾರೆ ಅಂತ. ಇಸ್ಮೇ ಶಕ್ತಿ ಹೇ ವಾ ಶಕ್ತಿ ಬಿ ಆಯೇ ಕಹಸೆ, ಬಾಪ್ನೇ ಪ್ರವೇಶ್ ಕೇಯ ಹೇನ ಜೋ ಉನ್ಕಾ ಖಜಾನ ವಾ ತುಡಿ ಏಸೆ ತುಡಿ ಇದೇ ದೇತೆ ಹೇ, ತುಮ್ ಯೋಗ ಬಲಸೆ ಲೇತೆ ಹೋ ವಾ ತೋ ಸರ್ವಶಕ್ತಿಮಾನ್ ಏಹಿ, ಉನ್ಕೆ ಶಕ್ತಿ ಕಹ ಚಲೆ ನಹಿ ಜಾತಿ,
ತಂದೆ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಯಾರೂ ತಿಳ್ಕೊಂಡಿಲ್ಲ ಇವರಲ್ಲಿ ಸರ್ವಶಕ್ತಿವಂತ ತಂದೆ ಇದ್ದಾರೆ ಅಂತ. ಅವರಲ್ಲಂತೂ ಶಕ್ತಿ ಇದೆ, ಆದರೆ ಆ ಶಕ್ತಿ ಎಲ್ಲಿಂದ ಬಂತು? ಶುಭಾಬ ಪ್ರವೇಶ ಮಾಡಿದ್ರಲ್ವ, ಅಂದರೆ ಶುಭಾಬ ಪ್ರವೇಶ ಮಾಡಿದ್ರಂದರೆ ಎಲ್ಲ ಖಜಾನೆಯನ್ನು ಹಂಗೆ ಕೊಟ್ಬಿಡ್ತಾರಾ? ತಾವು ಯೋಗ ಬಲದಿಂದ ಏನು ಮಾಡ್ತೀರಿ, ತಂದೆಯಿಂದ ಸರ್ವ ಖಜಾನೆಗಳನ್ನು ತೆಗೆದುಕೊಳ್ತೀರಿ. ಪರಮಾತ್ಮ ಸರ್ವಶಕ್ತಿವಂತ, ಆ ಶಕ್ತಿ ಎಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮ ಕೋ ಸರ್ವಶಕ್ತಿಮಾನ್ ಕ್ಯೂ ಗಾಯಾ ಜಾತಾ ಹೇ ಯಹ ಬೇಕೋ ಈ ಜಾನ್ತೆ ನೇಹಿ ಬಾಪ್ ಆಕರ್ ಸಬ್ ಬಾತೆ ಸಮಝಾತೆ ಹೇ ಬಾಪ್ ಕಹತೆ ಮೇ ಜಿಸ್ಮೇ ಪ್ರವೇಶ್ ಕರ್ತಾ ಹೂ ಇಸ್ಮೇ ತೋ ಪೂರೆ ಜಂಕ್ ಚೆಡೆ ಹುಯೆ ತೇ ಪುರಾನಾ ದೇಶ್ ಪುರಾನಾ ಶರೀರ್ ಉಸ್ಕೆ ಬಹುತ್ ಜನ್ಮಕ್ಕೆ ಅಂತಿಮೆ ಹಾತಾ ಹೂ. ತಂದೆ ನಮ್ಮ ಮಕ್ಕಳಿಗೆ ತಿಳಿಸಿದರೆ ಪರಮಾತ್ಮನಿಗೆ ಸರ್ವಶಕ್ತಿವಂತ ಅಂತ ಯಾಕೆ ಗಾಯನ ಮಾಡಲಾಗತ್ತೆ ಅನ್ನೋದು ಯಾರಿಗೂ ಸಹ ಗೊತ್ತಿಲ್ಲ, ತಿಳ್ಕೊಂಡಿಲ್ಲ. ತಂದೆನೇ ಬಂದು ಎಲ್ಲ ಮಾತುಗಳನ್ನು ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಬಾಬಾ ಹೇಳ್ತಿದ್ದಾರೆ, ನಾನು ಇವರಲ್ಲಿ ಪ್ರವೇಶ ಮಾಡ್ತೀನಿ, ಇವರಲ್ಲಿ ಸಂಪೂರ್ಣವಾಗಿ ಆತ್ಮನಿಗೆ ಏನಾಗ್ಬಿಟ್ಟಿದೆ, ಜಂಕ್ ಹಿಡಿದ್ಬಿಟ್ಟಿದೆ. ಏಕೆಂದರೆ ಹಳೆಯ ದೇಶ, ಹಳೆಯ ಶರೀರ, ಬಹಳ ಜನ್ಮಗಳ ಅಂತ್ಯದಲ್ಲಿ ನಾನು ಬರ್ತೀನಿ ಅಂತಾರೆ ಬಾಬಾ. ಈಗ ಸಂಪೂರ್ಣವಾದಂತಹ ಜಂಕು ಹತ್ಕೊಂಡ್ಬಿಟ್ಟಿದೆ, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಟ್ ಉತಾರನೆ ವಾಲ ಹೇ ಕಹಿ ಸದ್ಗುರು ಹೇ ವಹ ಎವರ್ ಪ್ಯುವರ್ ಹೇ ಯಾ ತುಮ್ ಸಮಝತೆ ಹೋ ಯಾ ಸಬ್ ಬುದ್ಧಿ ಮೇ ಬಿಟಾನೆ ಲಿಯೇ ಬಿ ಟೈಮ್ ಚಾಯಿಯೇ. ತಂದೆ ತಿಳಿಸಿದರೆ ಎಲ್ಲ ಆತ್ಮಗಳ ತುಕ್ಕನ್ನು ಇಳಿಸುವಂಥವರು ಸದ್ಗುರು ತಂದೆ ಒಬ್ಬರೇ ಆಗಿದ್ದಾರೆ. ಏಕೆಂದರೆ ಅವ್ರು ಸದಾ ಏನಾಗಿದ್ದಾರೆ, ಪ್ಯುವರ್ ಆಗಿದ್ದಾರೆ. ತಾವೆಲ್ಲ ತಿಳ್ಕೊಂಡಿದ್ದೀರಲ್ಲ, ಈ ಎಲ್ಲ ಬುದ್ಧಿಯಲ್ಲಿ ಕೂತ್ಕೊಳ್ಳಿಕ್ಕೆ ಟೈಮ್ ಬೇಕು ಅಂತಾರೆ ಬಾಬಾ. ತುಂಬ ಚುಂಕು ಬಾಪ್ ಸಬ್ ವಿಲ್ ಕರ್ದೇತೆ ಹೇ ಬಾಪ್ ಜ್ಞಾನ ಕಾ ಸಾಗರ್ ಶಾಂತಿ ಕಾ ಸಾಗರ್ ಹೇ ಸಾರಾ ವಿಲ್ ಕರ್ದೇತೆ ಹೇ ಬಚ್ಚುಂಕು. ಬಾಬಾ ತಿಳಿಸಿದರೆ ಬಾಬಾ ಮಕ್ಕಳಿಗೆ ತಮ್ಮದೆಲ್ಲವನ್ನು ಏನು ಮಾಡ್ತಾರೆ, ಅವಿನಾಶಿಯಾಗಿರುವಂತಹ ಸಂಪತ್ತನ್ನು ವಿಲ್ ಮಾಡ್ತಾರೆ. ಏಕೆಂದರೆ ಪರಮಾತ್ಮ ಜ್ಞಾನದ ಸಾಗರ, ಶಾಂತಿಯ ಸಾಗರ, ಎಲ್ಲ ಗುಣಗಳನ್ನು ನಮ್ಮ ಮಕ್ಕಳಿಗೆ ಏನು ಮಾಡ್ತಾರೆ, ವಿಲ್ ಮಾಡ್ತಾರೆ. ಆತಿ ಬಿ ಪುರಾಣಿ ದುನಿಯಾ ಮೇ ಹೇ ಪ್ರವೇಶ ಬಿ ಉಸ್ಮೆ ಕರ್ತೇ ಹೇ ಜೋ ಹೀರೇ ಜೈಸಾ ತಾ ಫಿರ್ ಕೋಡೇ ಜೈಸಾ ಬನಾ ವೆಬಲ್ ಇಸ್ ಸಮಯ ಕರೋಡ್ಪತಿ ಹೇ ಪರಂತು ಅಲ್ಪಕಾಲಿಕೆಯಲ್ಲಿಯೇ. ತಂದೆ ತಿಳಿಸ್ತಾ ಇದ್ದಾರೆ ಈಗ ಬರೋದು ಹಳೆ ಜಗತ್ತಿನಲ್ಲಿ, ಹಳೆ ಶರೀರದಲ್ಲಿ ಏನು ಮಾಡ್ತಾರೆ, ಪ್ರವೇಶ ಮಾಡ್ತಾರೆ. ಯಾರು ವಜ್ರ ಸಮಾನರಿದ್ದರೋ ಅವರು ಈಗೇನಾಗ್ಬಿಟ್ಟಿದ್ದಾರೆ, ಕವಡೆ ಸಮಾನಾಗಿದ್ದಾರೆ. ಭಲೇ ಈ ಸಮಯದಲ್ಲಿ ಜಗನ್ನರು ಕೋಟ್ಯಾಧಿಪತಿಗಳಿರ್ಬೋದು, ಅದೆಲ್ಲ ಅಲ್ಪಕಾಲದ್ದು ಅಂತಾರೆ ಬಾಬಾ. ಸುಪ್ಕ ಕಲಸೋ ಜಯಗ ವ್ಯರ್ಥ ಪಂಡಿತೋ ತುಂಬಂತೆ ಹೋ ತುಂಬಿ ಸ್ಟೂಡೆಂಟ್ ಹೋ ಯಹ ಬಿ ಸ್ಟೂಡೆಂಟ್ ಹೇ ಯಹ ಬಿ ಬಹುತ್ ಜನ್ಮಕ್ಕೆ ಅಂತಿಮೆ ಹೇ ಕಟ್ ಚೆಡೆ ಹುವೆ ಹೇ ಜೋ ಬಹುತ್ ಅಚ್ಚೆ ಪಡ್ತಿ ಹೇ ಉಸ್ಮೇ ಬಿ ಕಣ್ ಚೆಡೆ ಹುವೆ ಯಹಿ ಸಬ್ಸೆ ಪತಿತ್ ಬಂತೆ ಹೇ ಉನ್ಕೋ ಈ ಫಿರ್ ಪಾವನ್ ಬನ್ನಾ ಹೇ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿದರೆ ಈ ಜಗತ್ತಿನಲ್ಲಿ ಎಷ್ಟೇ ಕೋಟ್ಯಾಧಿಪತಿ ಇರ್ಬೋದು, ಅದು ಅಲ್ಪಕಾಲಕ್ಕಾಗಿ, ಎಲ್ಲವೂ ಏನಾಗ್ಬಿಡುತ್ತೆ, ಸಮಾಪ್ತಿ ಆಗ್ಬಿಡುತ್ತೆ. ಈಗ ಎಲ್ಲರೂ ಏನಾಗೋಗ್ಬಿಟ್ಟಿದ್ದಾರೆ, ಬೆಲೆ ಇಲ್ಲದವರಾಗೋಗ್ಬಿಟ್ಟಿದ್ದಾರೆ. ನೀವು ಹಾಗಿದ್ರಿ, ಈಗ ತಾವೆಲ್ಲ ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳಿರ್ತಾರಲ್ವ, ಇವರು ಸಹ ಏನಾಗಿದ್ದಾರೆ, ಬ್ರಹ್ಮ ತಂದಿನೂ ವಿದ್ಯಾರ್ಥಿಯಾಗಿದ್ದಾರೆ. ಈಗ ಬಹಳ ಜನ್ಮಗಳ ಅಂತಿಮ ಜನ್ಮ ಆಗಿದೆ, ತುಕ್ಕು ಹೇರಿದೆ. ಬಹಳಷ್ಟು ಮಕ್ಕಳು ಚೆನ್ನಾಗಿ ಓದ್ತಾ ಇರ್ತಾರೆ, ಅವರಲ್ಲೂ ಸಹ ಏನಾಗಿರುತ್ತೆ, ತುಕ್ಕು ಹಿಡಿದಿರುತ್ತೆ ಅಂತಾರೆ ಬಾಬಾ. ಈಗ ಎಲ್ಲರೂ ಏನಾಗಿದ್ದಾರೆ, ಪತಿತರಾಗಿದ್ದಾರೆ. ಈಗ ಪುನಃ ಪಾವನರಾಗಬೇಕಾಗಿದೆ. ಎರಡು ರಾಮ ಬನ ಹುವ ಹೇ ಬಾಪ್ ತೋ ರಿಯಲ್ ಬಾತ್ ಬತಾತೆ ಹೇ ಬಾಪ್ ಹೇಟ್ರದ್ ವ ಕಬಿ ಉಲ್ಟಾ ನಹಿ ಬದಲಾತೆ ಹೇ ಎಸ್ ಬಾತೆ ಮನುಷ್ ಕೋಯಿ ಸಮಜನಾ ಸಕೆ ತುಂಬಚ್ಚೆ ಬಿಗರ್ ಮನುಷ್ಯಂಕೋ ಕೇಸೆ ಪತಾ ಪಡೆ. ತಂದೆ ತಿಳಿಸ್ತಾ ಇದ್ದಾರೆ ಇದು ಸಹ ನಾಟಕ ಮಾಡಲ್ಪಟ್ಟಿದೆ. ಬಾಬಾ ಸತ್ಯವಾಗಿರುವಂತಹ ಮಾತನ್ನೇ ತಿಳಿಸ್ತಾ ಇದ್ದಾರೆ. ಏಕೆಂದರೆ ತಂದೆ ಸತ್ಯ ಆಗಿದ್ದಾರೆ, ಅವ್ರು ಎಂದಿಗೂ ಸಹ ಉಲ್ಟ ಮಾತನ್ನು ಆಡಲಿಕ್ಕೆ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲ ಮಾತುಗಳನ್ನು ಮನುಷ್ಯರು ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಿಮ್ಮ ಮಕ್ಕಳ ಹೊರತು ಮನುಷ್ಯರಿಗೆ ಹೇಗೆ ಗೊತ್ತಿದೆ ಪರಮಾತ್ಮ ಸತ್ಯ, ಅವ್ರು ಏನು ತಿಳಿಸ್ತಿದ್ದಾರೆ, ಏನು ಸ್ಥಾಪನೆ ಮಾಡ್ತಾಯಿದ್ದಾರೆ ಅನ್ನೋದು ಅವ್ರಿಗೇನು ಗೊತ್ತಿದೆ ಅಂತಾರೆ ಬಾಬಾ. ಒಳ್ಳೆಯದು. ಮೀಟೆ ಮೀಟೆ ಸಿಕ್ಕಿಲತೆ ಬಚ್ಚಂ ಪ್ರತಿ ಮಾತ್ ಪಿತಾ ಬಾಪ್ ದಾದಕ ಯಾದ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್ ರೂಹಾನಿ ಪಾಪ್ ಕಿ ರೂಹಾನಿ ಬಚ್ಚಂಕೋ ನಮಸ್ತೆ
हम रूहानी बच्चों की रूहानी बाप दादा को याद, प्यार और गुड मॉर्निंग और नमस्ते नमस्ते नमस्ते। धारणा के लिए मुख्य सर, ऊंच पद पाने के लिए पूरा फॉलो फादर करना है, सब कुछ बाप के हवाले कर ट्रस्टी को संभालना है, पूरा वारी जाना है, खान पान रहना सहन बीच का साधन रखना है, नाम बहुत ऊंच नाम बहुत नीच बाबा धारणे ಮಾಡ್ಕೊಳ್ಳಿಕ್ಕಾಗಿ ಫಸ್ಟ್ ಪಾಯಿಂಟ್ನಲ್ಲಿ ತಿಳಿಸ್ತಾ ಇದ್ದಾರೆ. ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ಳಿಕ್ಕೆ ಪೂರ್ಣ ತಂದೆಯನ್ನು ಫಾಲೋ ಮಾಡಬೇಕು. ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ಳಿಕ್ಕಾಗಿ ಬ್ರಹ್ಮ ತಂದೆಯನ್ನು ಫಾಲೋ ಮಾಡಬೇಕು. ಎಲ್ಲವನ್ನು ತಂದೆಗೆ ಅರ್ಪಣೆ ಮಾಡಿ ನಿಮಿತ್ತರಾಗಿ ಸಂಭಾಲನೆ ಮಾಡಬೇಕು, ಸಂಪೂರ್ಣ ಬಲಿಹಾರಿ ಆಗಬೇಕು. ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ಳಿಕ್ಕೆ ಬ್ರಹ್ಮ ತಂದೆ ಸಮಾನ ಸಂಪೂರ್ಣ ಬಲಿಹಾರಿ ಬ್ರಹ್ಮ ತಂದೆಯನ್ನು ಫಾಲೋ ಮಾಡಬೇಕು. ಎಲ್ಲವನ್ನು ತಂದೆಗೆ ಅರ್ಪಣೆ ಮಾಡಿ ನಿಮಿತ್ತರಾಗಿ ಸಂಭಾಲನೆ ಮಾಡಬೇಕು, ಸಂಪೂರ್ಣ ಬಲಿಹಾರಿ ಆಗಬೇಕು. ಆಹಾರ ಪಾನಿ ಚಲನ ವಲನ ಎಲ್ಲವೂ ಸಾಧಾರಣವಾಗಿರಬೇಕು. ಭಾಳ ಶ್ರೇಷ್ಠನಲ್ಲ, ಬಹಳ ಕಡಿಮೆನೂ ಅಲ್ಲ, ಸಾಧಾರಣವಾಗಿರಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಎರಡನೇ ಪಾಯಿಂಟ್, ಬಾಬಾನೆ ಜೋ ಸುಖ ಶಾಂತಿ ಜ್ಞಾನ ಕಾ ಖಜಾನಾ ವಿಲ್ ಕಿಯಾ ಹೇ ಉಸೇ ದೂಸರೋಂಕೋ ಭೀ ದೇನಾ ಹೇ ಕಲ್ಯಾಣಕಾರಿ ಬನ್ನಾ ಹೇ. ಎರಡನೇ ಪಾಯಿಂಟ್ನಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ, ತಂದೆ ಏನೆಲ್ಲ ಸುಖ ಶಾಂತಿ ಜ್ಞಾನದ ಖಜಾನೆಯನ್ನು ವಿಲ್ ಮಾಡ್ತಾರೆ, ಅದನ್ನು ಅನ್ನೆರಿಗೂ ಸಹ ತಾವು ದಾನ ಮಾಡಬೇಕು, ಕಲ್ಯಾಣಕಾರಿಗಳಾಗಬೇಕು ಅಂತಾರೆ ಬಾಬಾ. ಬಾಬಾ ನಮಗೇನೆಲ್ಲ ಸುಖ ಶಾಂತಿ ಜ್ಞಾನದ ಖಜಾನೆಯನ್ನು ವಿಲ್ ಮಾಡಿದ್ದಾರೆ, ಅದನ್ನು ಅನ್ಯರಿಗೂ ಸಹ ದಾನ ಮಾಡಿ ಕಲ್ಯಾಣಕಾರಿಗಳಾಗಬೇಕು, ಅನ್ಯರ ಕಲ್ಯಾಣವನ್ನು ಮಾಡಬೇಕು ಅಂತಾರೆ ಬಾಬಾ. ಬಾಬಾ ವರದಾನದಲ್ಲಿ ತಿಳಿಸ್ತಿದ್ದಾರೆ, ವರದಾನ್ ಪವಿತ್ರತಾಕೆ ಗುಹ್ಯತಾಕೋ ಜಾನ್ ಸುಖ ಶಾಂತಿ ಸಂಪನ್ ಬನ್ನೆ ವಾಲೆ ಮಹಾನ್ ಆತ್ಮ ಭವ. ಬಾಬಾ ವರದಾನದಲ್ಲಿ ತಿಳಿಸಿದ್ದಾರೆ, ಪವಿತ್ರತೆಯ ಗುಹ್ಯತೆಯನ್ನು ಅರಿತು ಸುಖ ಶಾಂತಿ ಸಂಪನ್ನವನ್ನಾಗಿ ಮಾಡಿಕೊಳ್ಳುವಂತಹ ಮಹಾನ್ ಆತ್ಮರಾಗಿ, ಪವಿತ್ರತೆಯ ಗುಹ್ಯತೆಯನ್ನು ಅರಿತು ತಿಳಿದು ಸುಖ ಶಾಂತಿ ಸಂಪನ್ನರಾಗುವಂತಹ ಮಹಾನ್ ಆತ್ಮರಾಗಿ, ಪವಿತ್ರತಾಕಿ ಶಕ್ತಿಕಿ ಮಹಾನತಾಕೋ ಜಾನ್ ಪವಿತ್ರ ಅರ್ಥಾತ್ ಪೂಜ್ಯ ದೇವ ಆತ್ಮ ಹೇ ಅಭಿಸೆ ಬನೋ ಐಸಾ ನಹೀ ಕಿ ಅಂತಿಮೆ ಬನ್ ಜಾಯಂಗೆ ಯಾ ಬಹುತ್ ಸಮಯಕ್ಕೆ ಜಮಿಕಿ ಹೂವಿ ಶಕ್ತಿ ಅಂತಿಮೆ ಕಾಮಮೆ ಆಯಿಗೆ. ಬಾಬಾ ವರದಾನದ ವಿವರಣೆಯಲ್ಲಿ ತಿಳಿಸಿದರೆ, ಪವಿತ್ರತೆಯ ಶಕ್ತಿ ಅಂದರೆ ಮಹಾನತೆಯನ್ನು ತಿಳಿದು ಪವಿತ್ರ ಅಂದರೆ ಅರ್ಥ ಪೂಜ್ಯ ದೇವತಾ ಆತ್ಮಗಳು ತಾವು ಹೇಗೆ ಆಗಬೇಕು ಅಂತಾರೆ ಬಾಬಾ. ಈ ರೀತಿಯೆಲ್ಲ ಅಂತ್ಯದಲ್ಲಿ ಹಾಕ್ತೀವಿ ಅಂತಲ್ಲ, ಅದನ್ನು ಬಹಳ ಸಮಯದ ಜಮದ ಶಕ್ತಿಯನ್ನು ಈಗ ಅಂತ್ಯದಲ್ಲೇ ಕೆಲಸಕ್ಕೆ ಬರುತ್ತೆ. ಪವಿತ್ರ ಬನ್ನ ಕೊಯ್ ಸಾಧಾರಣ ಬಾತ್ ನೀ ಹೇ ಬ್ರಹ್ಮಾಚಾರ್ಯರೇ ಹೆತ್ತೇ ಹೇ ಪವಿತ್ರ ಬನ್ ಗಯೇ ಲೇಕಿನ್ ಪವಿತ್ರತಾ ಜನನೀ ಹೇ ಚಾಯೆ ಸಂಕಲ್ಪ ಸೆ ಚಾಯೆ ವಾಚಾ ಸೆ ವಾಯುಮಂಡಲ ಸೆ ವಾಣಿ ಸೆ ಸಂಪರ್ಕ ಸೆ ಸುಖ ಶಾಂತಿ ಕಿ ಜನನಿ ಬನಾನ ಇಸ್ಕೋ ಕಹತೇ ಹೇ ಮಹಾನಾತ್ಮ. ಬಾಬಾ ತಿಳಿಸ್ತಾ ಇದ್ದಾರೆ, ಪವಿತ್ರರಾಗೋದು ಅಂದರೆ ಏನು ಸಾಧಾರಣ ಮಾತಲ್ಲ ಅಂತಾರೆ ಬಾಬಾ. ಬ್ರಹ್ಮಾಚಾರ್ಯರಾಗಿರೋದು, ಪವಿತ್ರರಾಗೋದು ಅಂದರೆ ಪವಿತ್ರತೆ ಏನಾಗಿದೆ, ಜನನಿ ಆಗಿದೆ. ಜನನಿ ಅಂದಾಗ ಸಂಕಲ್ಪದಿಂದ, ವೃತ್ತಿಯಿಂದ, ವಾಯುಮಂಡಲದಿಂದ, ವಾಣಿಯಿಂದ, ಸಂಪರ್ಕದಿಂದ ಸುಖ ಶಾಂತಿ ಜನನಿಯನ್ನು ಅಂತ ಹೇಳಬೇಕಾದ್ರೆ ಯಾರಾಗ್ತಾರೆ ಅವರೇ ಮಹಾನ್ ಆತ್ಮರು ಅಂತ ಬಾಬಾ ತಿಳಿಸ್ತಿದ್ದಾರೆ. ಸ್ಲೋಗನ್, ಊಂಚ್ ಸ್ಥಿತಿ ಮೇ ಸ್ಥಿತು ಹು ಸರ್ವ ಆತ್ಮಹುಂಕು ರಹಂ ಕಿ ದೃಷ್ಟಿದು ವೈಬ್ರೇಷನ್ ಫೈಲಾವು. ಬಾಬಾ ಸ್ಲೋಗನ್ನಲ್ಲಿ ತಿಳಿಸ್ತಾ ಇದ್ದಾರೆ, ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿ ಸರ್ವ ಆತ್ಮಗಳಿಗೆ ದಯದ ದೃಷ್ಟಿಯನ್ನು ಕೊಡ್ರಿ, ವೈಬ್ರೇಷನನ್ನು ಹರಡಸ್ರಿ ಅಂತಾರೆ ಬಾಬಾ. ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿ ಸರ್ವ ಆತ್ಮಗಳಿಗೆ ದಯದ ದೃಷ್ಟಿಯನ್ನು ಕೊಡಿ, ವೈಬ್ರೇಷನನ್ನು ಹರಡಸ್ರಿ ಅಂತಾರೆ ಬಾಬಾ. ಒಳ್ಳೆಯದು ಶಕ್ತಿ.
ತೇಜಸ್ವೀ ಮೂರ್ತಿಯ ತನು ಮನವು ಅಂಗಾಂಗ ಶೀತಲವು ಮುಖದಿ ಸುಮಧುರ ನುಡಿಯೂ ನಯನದಿ ಸುಧಾರಸವು ಪ್ರಭು ಶಿವ ತಂದೆಗೆ ಸದಾ ಅರ್ಪಿತರವರು ಸುಖದಿ ತೇಲಾಡಿ ಶಿವ ಸಂದೇಶವ ನೀಡುವರು ಸುಖದಿ ತೇಲಾಡಿ ಶಿವ ಸಂದೇಶವ ನೀಡುವರು ತಪಸ್ವಿ ಮೂರ್ತಿಯ ತನು ಮನವು ಅಂಗಾಂಗ ಶೀತಲವು ಸಂದೇಶವನೀಡುವರು ಶಿವ ಸಂದೇಶವನೀಡುವರು.
ಬರು. ಭಾಗ್ಯವು ಬೆಳಗಿತು ಬಾಬಾ ನಿನ್ನ ಪ್ರೀತಿ.